ಆಫೀಸ್ ಆಗಲಿ 8 ಗಂಟೆ ಆಯ್ತು ಹೇಳಿ ಸರ್. ಗುಡ್ ಮಾರ್ನಿಂಗ್ ಸರ್. ರೆಡಿ? ಗುಡ್ ಮಾರ್ನಿಂಗ್. ಮಾರ್ತಿ, ಮಾರ್ತಿ ಟವಲ್, ಏ ಮಾರ್ತಿ, ಮಾರ್ತಿ ನನ್ ಮುಂದೆನೆ ನಿನಗ್ ನಾಚಿಕೆನಾ? ನಾನ್ ನಿನ್ನ ಹುಡ್ದಾಗ್ಲಿಂದ ಹೀಗೆ ನೋಡ್ತಾ ಇದ್ದೀನಿ. ರಾಜಣ, ಇವತ್ ಗುರುವಾರ ಅಲ್ವಾ? ಪೆದ್ದ ಶುಕ್ರವಾರ ಕಣೋ. ಹೌದಲ್ವಾ, ಶುಕ್ರವಾರ. ಪೆದ್ದ ಭಾನುವಾರಕ್ಕೆ ಮುಂಚೆ ಶುಕ್ರವಾರ ಅಲ್ವಾ ಬರೋದು? ಸೋಮವಾರ ಆದ್ಮೇಲೆ ಬುಧವಾರ, ಭಾನುವಾರಕ್ಕೆ ಮುಂಚೆ ಶುಕ್ರವಾರ ಅಂತ ಒಂದ್ ಸ್ವಲ್ಪ ಕೂಡ ಗೊತ್ತಿಲ್ಲ ನಿನಗೆ? ಶುಕ್ರವಾರ ಶುಕ್ರವಾರ ಶುಕ್ರವಾರ, ಶನಿವಾರ ಭಾನುವಾರ ಸೋಮವಾರ ಸ್ವಲ್ಪ ಸ್ವೀಟ್ ತಿನ್ನಪ್ಪ. ಡ್ಯಾಡಿ, ನನಗಾಗ್ಲೇ 21 ವರ್ಷ ಆಯ್ತು. ಗೊತ್ತು. ಗಡ್ಡ ಮಿಸ್ ಏನು ಬಂದಾಯ್ತು ಅದು ಗೊತ್ತು. ಗೊತ್ತಿದ್ದು ಹೀಗೆ ಸೇವೆ ಮಾಡ್ತಿದ್ರೆ ನನಗ್ ನಾಚಿಕೆ ಆಗುತ್ತೆ ಡ್ಯಾಡಿ. ಮೈ ಡಿಯರ್ ಸನ್, ನೀನೆಷ್ಟೇ ದೊಡ್ಡವನಾಗಿದ್ರು ನನಗಿಂತ ದೊಡ್ಡವನಾಗೋದಕ್ಕೆ ಸಾಧ್ಯನಾ? ಸ್ಟಿಲ್ ಯು ಆರ್ ಮೈ ಚಾಯ್. ನಾ ಬರ್ಲಾ? ಓಕೆ ರೆಡಿ. ಬಾಯ್ ಡ್ಯಾಡಿ. ಬಾಯ್. ಏನ್ ರಮಣ, ಏನಾಯ್ತು? ಆಯ್ತು, ಮುಖಕ್ಕೆ ಮಂಗಳಾರತಿ. ಅಲ್ಲ, ಇವ್ರು ಕೊಡೋ ಸಂಬಳದಲ್ಲಿ ಲಂಚ ತಗೊಂಡು ನಿಯತ ಕೆಲಸ ಮಾಡ್ಬೇಕು ಅಂದ್ರೆ ಹೆಂಡತಿ ಮಕ್ಕಳನ್ನ ಭಿಕ್ಷೆ ಬೀದಿ ಕಳ್ಸ್ಬೇಕಷ್ಟೇ. ಯಾಕೆ ಸಾಹೇಬ್ರ ಏನಾರು ಅಂದ್ರ? ಅವ್ನ್ ಸಾಹೇಬ್ ಅಲ್ಲ, ಯಮ ಧರ್ಮರಾಯ. ನನ್ನ ಆ ಕೆಲಸದಿಂದ ಡಿಸ್ಮಿಸ್ ಮಾಡ್ಯಾರ. ಇವ್ರು ಸತ್ತಡಿಸೋರು ಯಾರು ಹುಟ್ಟಿಲ್ವಲ್ಲ. ರಾಜ, ಇವನೊಬ್ಬ ವಿಚಿತ್ರ ಹುಡುಗ, ಸುಳ್ಳು ಕಪಟ ದುರಭ್ಯಾಸ ಮುಂದುವರಿಯದ ಹಸುಮಗು. ತಂದೆಯೇ ಇವನ ಪಾಲಿಗೆ ದೇವರು. ಅವರ ಘನತೆ ಗೌರವಕ್ಕೆ ಕುಂದು ಬರುವ ಪರಿಸ್ಥಿತಿ ಬಂದಾಗ ಮನುಷ್ಯತ್ವವನ್ನೇ ಮರೆತು ಮೃಗವಾಗುತ್ತಾನೆ. ಮುಂದೆ ಬರುವ ಆಪತ್ತನ್ನು ಲೆಕ್ಕಿಸದೆ ದುಡುಕುತ್ತಾನೆ. ಇದೊಂದೇ ಇವನಲ್ಲಿ ಮನೆ ಮಾಡಿರುವ ಹುಟ್ಟು ಗುಣ, ಕೆಟ್ಟ ಗುಣ. ಹಲೋ ರಾಜಯ್ಯ, ಆಕ್ಸಿಡೆಂಟ್ ಎಲ್ಲಿ? ನನಗೆ ಬರ್ತೀನಿ. ನೀವ್ಯಾರು? ಹಲೋ ಹಲೋ, ಏನ್ ವಿಷಯ ರಾಜಣ? ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿದೆ. ಅಪ್ಪ ಅವ್ರಿಗೆ ಆಕ್ಸಿಡೆಂಟ್? ಮಾರುತಿ, ಅವ್ರ ಜೀವಕ್ಕೆ ಏನೋ ಆಗದೆ ಇರೋ ನೋಡ್ಕೊಳಪ್ಪ. ನೀವೇನ್ರೋ, ಯಾರು ಫೋನ್ ಮಾಡಿದ್ದು? ನಾನೇ. ಈ ಅಪ್ಪನ ಮಗ ಆಚೆ ಬರ್ಲಿ ಅಂತ ನಾನೇ ಪ್ಲಾನ್ ಮಾಡಿದ್ದು. ನಿಮ್ ಮಾತ್ ಕೇಳಿ ನನ್ನ ಹಾರ್ಟೇ ನಿಂತದ್ದು. ಇನ್ಮೇಲೆ ಹೀಗೆಲ್ಲ ತಮಾಷೆ ಗಮಾಷೆ ಮಾಡ್ಬೇಡ್ರೋ. ಏ ರಾಜಾ, ಯಾಕೋ ಕೋಪ? ರೀಟಾ ರೋಜಿ ಜೂಲಿ ಮೇಲೆ ಗುಂಪೆ ಬರ್ತಿದ್ದೆ. ಕಾಂಚನ ಕೆನ್ನೆ, ಕಲ್ಪನಾ ಕಣ್ಣು, ತರಂಗಣಿ ತುಟ್ಟಿ ನೋಡು, ಸ್ವಲ್ಪ ರಸಿಕನಾಗೋ.
ರಾಜ ಹಣೆ ರಾಜ ಹಣೆ ರಾಜ ಹಣೆ ರಾಜ ನಾನೇ ರಾಜ ಎಲ್ಲ ನನಗಾಗಿ ಎಲ್ಲ ನನಗಾಗಿ ಎಲ್ಲ ನನಗಾಗಿ ಎಲ್ಲ ನನಗಾಗಿ ಈ ಹೆಣ್ಣು ಈ ಕಣ್ಣು ಈ ಕೆನ್ನೆ ಈ ಗಲ್ಲ ಎಲ್ಲ ನನಗಾಗಿ ಎಲ್ಲ ನನಗಾಗಿ Fantastic, baby. My sweetheart. You're mine. Wow, wow! ಈ ವಯಸ್ಸು ಈ ಮನಸ್ಸು ಸೊಗಸಲ್ಲ ನಿಮಗಾಗಿ ಈ ಬಣ್ಣ ಮೈ ಬಣ್ಣ ಚೆಲ್ಲುವೆಲ್ಲ ನನಗಾಗಿ ಸಂತೋಷ ಇಲ್ಲಿಗೆ ಬಾಬೇಗ ಹತ್ತಿರ ಸಂತೋಷ ಇಲ್ಲಿಗೆ ಬಾಬೇಗ ಹತ್ತಿರ ಮಳೆಯೇನು ಭಯವೇನು ನಮಗೀಗ ದಿನವೆಲ್ಲ ಆನಂದ ಒಂದೋಣ ಬಾಬೇಗ ಸಿಹಿಯಾದ ಮುತ್ತೊಂದ ಹೇ ಕೊಡುಬಾರೆ ಕೆನ್ನೆಗೆ ಸಿಹಿಯಾದ ಮುತ್ತೊಂದ ಕೊಡುಬಾರೆ ಕೆನ್ನೆಗೆ ಈ ಕಣ್ಣು ಈ ಕೆನ್ನೆ ಈ ಗಲ್ಲ ಎಲ್ಲ ನನಗಾಗಿ ಎಲ್ಲ ನನಗಾಗಿ ಶಬರ ಯಾಕೆ ರಾಜ ಹೀಗೆ ನಿಂತ್ಕೊಂಡೆ ಕಾಣಿಸ್ತಾ ಏನಿಲ್ಲ ಬರ್ತೀನಿ ಬಾಯ್ ಬಾಯ್ ಸಿ ಯು ಫ್ರೆಂಡ್ಸ್ ಸಿ ರಾಜ ಓಕೆ ನಮ್ ರಾಜಣ್ಣ ಈಗ ಬರ್ತೀನಿ ಅಂತ ಹೇಳಿ ಹೋಗಿ ಎಷ್ಟೊತ್ತಾಯ್ತು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಲೇ ಭಟ್ಟ ಇಷ್ಟೊತ್ತಿಗೆ ಅಪ್ಪವ್ರನ್ನ ಚಟ್ಟಕ್ಕೆ ಏರ್ಸ್ಬಿಟ್ಟಿರ್ತಾರೆ ಅಂತ ಕಾಣುತ್ತೆ ಕೊನೆಗೆ ಅವ್ರ ಮುಖ ನೋಡೋ ಭಾಗ್ಯ ಕೂಡ ನಮಗ್ ಸಿಕ್ಲಿಲ್ವಲ್ಲ ಮುಂದಿನ ತಿಂಗಳು ಸಂಬಳ ಜಾಸ್ತಿ ಮಾಡ್ತೀನಿ ಅಂತ ಯಜಮಾನ್ರು ಹೇಳಿದ್ರು ಅಷ್ಟರಲ್ಲೇ ಕರ್ಕೊಂಡ್ಬಿಟ್ಟಿಯಲ್ಲಪ್ಪ ಅವ್ರನ್ನ ಮೇಲಕ್ಕೆ ಹುಚ್ಚ ಬಾಯಿ ಕೊಚ್ಚಿಬಿಡ್ತೀನಿ ನೋಡು ಸಂಬಳ ಹೆಚ್ಚು ಮಾಡ್ಬೇಕಾ ನಿನಗೆ ಯಜಮಾನ್ರು ಸತ್ತೋದ್ರು ಅಂತ ವ್ಯಥೆ ಪಡ್ತಾ ಇದ್ರೆ ಸಂಬಳ ಸಾಯ್ತಾನೆ ಇವನು ಮಾರ್ತಿ ಬನ್ನಿ ಸ್ವಾಮಿ ನೀವು ನಮ್ಮ ಸಂಕಟದಲ್ಲಿ ಸೇರ್ಕೊಳ್ಳಿ ಏನಾಯ್ತು ಹೇಳ್ಬಟ್ಟ ಯಾಕೋ ನಿಂತೆ ನಿಂತ್ಕೊಂಡು ನಡ್ಕೇನ ಏನಾಯ್ತು ನಿನ್ಗೆ ಮುಂದಕ್ಕೆ ಮಾತೇ ಬರ್ತಾ ಇಲ್ವಲ್ಲ ನೀನ್ ದೇವ ನಿಮ್ಮ ಅಪ್ಪ ದೇವ ನೋಡಿದ್ರ ಸ್ವಾಮಿ ನಿಮ್ಮನ್ನೇ ದೇವ ಅಂತ ಡ್ಯಾಡಿ ರಾಜ ಇವರಿಬ್ರಿಗೆ ಏನಾಗಿದೆ ನನ್ನ ನೋಡಿ ದೆವ್ವ ಅಂತಿದ್ದಾರಲ್ಲ
ಇವ್ರಿಗೇನಾರು ಹುಚ್ಚಿ ತಿಳಿದಿದ್ದಿ? ತಪ್ಪು ಇವ್ರದಲ್ಲ ಡ್ಯಾಡಿ, ನಾನ್ ಪಿಕ್ನಿಕ್ ಬರೋದಿಲ್ಲ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಫೋನ್ ಮಾಡಿ ನಿನ್ಗೆ ಆಕ್ಸಿಡೆಂಟ್ ಆಗೋಯ್ತು ಅಂದ್ರು, ಅದಕ್ಕೆ ಹೀಗಾಡ್ತಿದ್ದಾರೆ. ಮತ್ತಿನ್ನೇನ್ ಮಾಡ್ತಾರೆ ಹೇಳು? ನೀನು ಮೂರೊತ್ತು ನನ್ನ ಹಿಂದೆನೆ ಡ್ಯಾಡಿ ಡ್ಯಾಡಿ ಅಂತ ಸುತ್ತಾಡ್ತಾ ಇದ್ರೆ ನಿನ್ ಫ್ರೆಂಡ್ಸ್ಗೆಲ್ಲ ಬೇಜಾರಾಗೋದಿಲ್ವೇ? ಅದಕ್ಕೆ ಈ ರೀತಿ ಮಾಡಿರ್ಬೋದು. ಮಾಡ್ತಿ ಬಟ್ಟ, ಈಗಲಾದ್ರೂ ನಾನ್ ದೆವ್ವಾಲ ಅನ್ನೋದು ಗೊತ್ತಾಯ್ತು ತಾನೆ? ತಪ್ಪಾಯ್ತು. ಹ್ಮ್, ಕಾಫಿ ಮಾಡ್ಕೊಂಡು ಬಾ, ಹಾಳಾಕೊಂಡ್ ತಗೊಂಡೋಗು. ಏನ್ ರಾಜಣ್ಣ ನಮ್ಮನ್ನ ಹೀಗ್ ಮಾಡ್ಬೇಡದ, ಪಿಕ್ನಿಕ್ ಆಗಿತ್ತು, ಬೇಜಾನ್ ಹುಡುಗಿರ್ ಬಂದಿದ್ರ, ಚೆನ್ನಾಗಿದ್ರ, ಹೆಂಗ್ ಚೇಂದ್ಬಿಟ್ರಲ್ಲ, ನೋವ್ ಮಾಡೋ ವಯಸ್ಸಲ್ವಾ ನಿಮ್ದು? ಗಡ್ಡ ಮೀಸೆ ಬಂದಿದೆ, ನನಗಿಂತ ಎತ್ತರ ಬೆಳೆದಿದ್ದೀರಾ, ನಾನು ನಿಮ್ ವಯಸ್ಸಲ್ಲಿ ಮಾಡ್ದೆ. ಬೇಡ ಬಿಡಿ, ನೋಡಿ ನೀವು ಹುಡುಗಿನ್ ನೋಡ್ತೀರಾ, ಅವಳನ್ನ ಪ್ರೀತಿಸ್ತೀರಾ, ಅದನ್ ಬಂದು ನನ್ನ ಹತ್ರ ಹೇಳ್ತೀರಾ, ನಾನು ಹೋಗಿ ಅಪ್ಪನ ಹತ್ರ ಹೇಳ್ತೀನಿ. ಒಟ್ನಲ್ಲಿ ನೀವು ಪ್ರೀತಿ ಮಾಡ್ಬೇಕು, ನಾನ್ ತಮಾಷೆ ನೋಡ್ಬೇಕು.
ಸಾರಿ. ಯಾರು? ನಾನು ಮೋಹನ್. ತಂದೆ, ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ಹೌದಾ, ಬಾ. ಪರವಾಗಿಲ್ಲ, ಎಕ್ಸಾಮ್ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ಯಾ? ಡಾಕ್ಟರ್ ಆಗ್ಬೇಕು ಅಂತಿದ್ದೀನಿ. ಆಮೇಲೆ? ಆಮೇಲೆ ರೋಗಿಗಳಿಗೆ ಸೇವೆ ಮಾಡ್ಬೇಕು. ಆಮೇಲೆ? ಅಷ್ಟೇ. ಮದುವೆ? ಸದ್ಯಕ್ಕಿಲ್ಲ. ಏಯ್, ನಿನ್ ಲವ್ ಮಾಡಿ ನಾನ್ ಹಳ್ಳಕ್ ಬಿದ್ದೆ. ರೀ, ಮೂರತ್ತು ಬರೀ ಇದೇ ಆಗೋಯ್ತು ನಿಮ್ದು. ಲವ್ ಮಾಡೋರಿಲ್ಲ ಹಾಗೇನ ಇರೋದ? ಇದಕ್ಕೇನ್ ಕಮ್ಮಿ ಇಲ್ಲ. ಏಯ್ ಕಳ್ಳಿ, ಯಾವಾಗ್ಲೂ ನನ್ನ ಗೋಳೆ ಕೊಡದೆ ಆಗೋಯ್ತು. ನಿನ್ನ ಬಿಡ್ರಿ, 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 ಬೇಡರಿ, ಪ್ಲೀಸ್ ಬಿಡ್ರಿ, ಬಿಡ್ರಿ, ಪ್ಲೀಸ್ ಬಿಡ್ರಿ. ಅಂದ್ರೆ ನನ್ನಿಂದ ನಿನ್ ಕಣ್ಣು ಹೊರಟೋಯ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ನಿನಗೆ ಮತ್ತೆ ಕಣ್ ಬರಬೇಕು. ನೀನ್ ಈ ಜಗತ್ತನ್ನ ಕಣ್ ತುಂಬ ನೋಡುವಾಗ ಆಗ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ನನಗೆ ಕಣ್ಣಿಲ್ದಿದ್ರು ನಿಮ್ ಈ ಮಾತು ಕೇಳ್ತಿದ್ರೆ ನನಗೆ ದೃಷ್ಟಿ ಬಂದಷ್ಟೇ ಸಂತೋಷ ಆಗ್ತಿದೆ. ಓ, ಏನ್ ಡಾಕ್ಟರ್, ಮೊದಲನೇ ಪೇಷಂಟ್ ನೋಡಕ್ ಬಂದ್ಬಿಟ್ಟಿದ್ದೀರಾ? ರಾಧಾ, ನನ್ ಪೇಷಂಟ್ ಮಾತ್ರ ಅಲ್ಲ, ಮುಂದೆ ನಾನು ಹೆಂಡತಿ ಆಗೋಳ್ತಾನೆ. ಗೊತ್ತು ಗೊತ್ತು, ಬಂದಾಗ್ಲೆಲ್ಲ ಯಾಕ್ರಿ ಇದನ್ನೇ ಹೇಳ್ತೀರಾ? ಹೌದಲ್ಲ, ನನ್ನ ಟೈಮ್ ಆಯ್ತು, ನಾನು ಬರ್ತೀನಿ. ಆಶಾ, ರಾಧಾ, ನೀನ್ ತುಂಬಾ ಲಕ್ಕಿ ಕಣೆ, ಚಿನ್ನದಂತ ಹುಡುಗನೇ ಪ್ರೀತಿಸಿದ್ಯಾ? ಅಷ್ಟೇ ಅಲ್ಲಕ್ಕ, ಚಿನ್ನದಂತ ಯಾಕನ್ನು ಪಡೆದಿದ್ದೀನಿ. ಅಪ್ಪ ಅಮ್ಮ ಇಲ್ಲದಿ ತಬ್ಲಿನ ಎಷ್ಟು ಅಕ್ಕರೆಯಿಂದ ನೋಡ್ಕೋತಾ ಇದೀಯ. ಅದು ನನ್ನ ಕರ್ತವ್ಯ ಕಣೆ. ಬಾಪು, ತುಂಬಮ್ಮ, ಡಾಕ್ಟರ್ ಬಾಮ, ರಾಧಾ ಅಂತಿನ ನೋಡಕ್ ಬಂದಿದ್ರ? ಹ್ಮ್, ತಗೋಣ ಮಾಮೂಲಿ. ಮಾಮ ಮಾಮ, ಆಂಟಿ ಕಣ್ಣು ಯಾವಾಗ ಬರುತ್ತೆ? ಆದಷ್ಟು ಬೇಗ ಬರುತ್ತೆ. ಮಾಮ ಮಾಮ, ನಾನು ಆಂಟಿಗೆ ಕಣ್ ಬರ್ಲಿ ಅಂತ ಸಾಧೆ ಹೇಳ್ತಾ ಬೇಡ್ಕೊಂತಿದ್ದೀನಿ. ಒಳ್ಳೆ ಪಾಪು, ನಾನ್ ಬರ್ಲಾ? ಹ್ಮ್, ಟಾಟಾ. ಟಾಟಾ. ರಾಜನ ಕಾರು ಅಂದವಾದ ಹುಡುಗಿನ ನೋಡಿದ ಸಾಕು, ತಾನಾಗಿ ನಿಂತೋಗ್ಬಿಡುತ್ತೆ. ಅಂತ ಹ್ಯಾಂಡ್ಸಮ್ ಹೀರೋ ನಮ್ ರಾಜಾ. ನಮ್ ರಾಜನ್ ನೋಡ್ತಿದ್ರೆ ಅಪ್ಕೊಂಡ್ ಮುತ್ತಿಡ್ಬೇಕು ಅನ್ಸುತ್ತೆ. ನೋಡುದ್ರ, ಆ ಹುಡುಗಿ ನಮ್ ರಾಜನ್ ನೋಡ್ಬಿಟ್ಟು ಹಾಗೆ ಫ್ರೀಜ್ ಆಗ್ಬಿಟ್ಲು. ಯುವರ್ ಸ್ವೀಟ್ ನೇಮ್ ಪ್ಲೀಸ್. ಮಾತಾಡಕ್ ಬರಲ್ವಾ? ಮುದ್ದಾದ ಮುಖಕ್ಕೆ ಮೌನ ಶೋಭಿಸಲ್ಲ, ಅಂದ್ವಾ ತುಟಿ ಇರೋದೆ ಮಾತಾಡೋಕೆ. ನನ್ನ ಮಾತು ಕೇಳಿ ಬೇಜಾರಾಯ್ತಾ?
Happy birthday to you. Happy birthday to you. Happy birthday to Raja. ಓ ಛೋಟಾ ಕಮಾಂಡರ್. ಅಪ್ಪೋ ಆಲ್ ದ ಬೆಸ್ಟ್ ರಾಜಾ. ರಾಜಾ ನಿನ್ ಬರ್ತ್ಡೇ ಪ್ರೆಸೆಂಟೇಶನ್ ನೋಡ್ದೆ ಎಲ್ಲಿ? ಬ್ಯೂಟಿಫುಲ್ ಕಮಾನ್. ರಾಜಾ ದೇವಸ್ಥಾನಕ್ಕೆ ಒಬ್ಬರಣ ನಡಿ. ದೇವಸ್ಥಾನಕ್ಕ ಯಾಕೆ ಡ್ಯಾಡಿ? ಯಾಕೆಂದ್ರೆ ಇವತ್ತು ನಿನ್ ಬರ್ತ್ಡೇ ಅಲ್ವಾ, ದೇವ್ರ ಪೂಜೆ ಮಾಡಿಸ್ಕೊಂಬರೋಣ. ಡ್ಯಾಡಿ ನೀನೇ ನನಗೆ ದೇವ್ರು, ನೀನ್ ಇರೋ ಜಾಗನೇ ದೇವಸ್ಥಾನ, ನೀನ್ ಆಶೀರ್ವಾದ ಮಾಡಿದ್ರೆ ಸಾಕು. ಈಗ ಬಂದೆ. ಎಕ್ಸ್ಕ್ಯೂಸ್ ಮೀ, ದೇವ್ರು ನಿಮ್ಗೆ ಚಿಂತಂತ ಮಗನ್ ಕೊಟ್ಬಿಟ್ಟಿದ್ದಾನೆ. ಮಿಸ್ಟರ್ ರಘು, ರಾಜನೇ ನನ್ನ ಬಾಳಿನ ಸರ್ವಸ್ವ. ಇವತ್ತು ನಿನ್ ಬರ್ತಡೇ, ಆ ಸಂತೋಷಕಾರ ಒಂದು ಪಿಕ್ ತಗೊಳು, ನೀನ್ ತಗೊಂಡು ನಾನು ನೋಡ್ತಾ ಇರ್ತೀನಿ. ಕಮ್ ಆನ್ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಿಮ್ಮೆಲ್ಲರ ಚಿರಪರಿಚಿತ ಜನಪ್ರಿಯ ಗಾಯಕಿ ಆಶಾ ಒಂದು ಹಾಡನ್ನ ಹಾಡ್ತಾರೆ. ಕೆಣಗುತ್ತಲಿದೆ ಸ್ನೇಹವನು, ಬಯಸುತ್ತಲಿದೆ ನೀ ಬರದೆ ಪ್ರೀತಿಸದೆ, ಸೇರಿ ನನ್ನನ್ನು ಸುಖ ತರದೆ ನನ್ನ ಜೀವ ನಿಲ್ಲದು. ಆಸೆಗಳು ಕೆಣಗುತ್ತಲಿದೆ ಸ್ನೇಹವನು, ಬಯಸುತ್ತಲಿದೆ ನೀ ಬರದೆ ಪ್ರೀತಿಸದೆ, ಸೇರಿ ನನ್ನನ್ನು ಸುಖ ತರದೆ ನನ್ನ ಜೀವ ನಿಲ್ಲದು. ನನ್ನ ಈ ಕಣ್ಣಿಂದ ನೋಡುದ ನಿನ್ನಂದ, ಅರಿಯದೆ ಸೋತೆ ಚಪಲದಿ ನೊಂದೆ ಚೆಲುವೆ ನಿಬ್ಬಲ್ಲೆಯ. ಪ್ರೇಮದ ಮಾತಿನಿಂದ ತುಂಬುದ ಆನಂದ, ಸನಿಹಕ್ಕೆ ಬಂದು ಹರುಷವ ತಂದು ಹಿತವನು ನೀಡೆಯ. ವಿರಹವ ನೀಗಳೆದು ಸರಸದಿ ಸೇರು ಬಂದು, ಹಿಂದೆ ನಾವು ಒಂದು ಸೇರಿ ಪ್ರೀತಿ ಎಂಬ ಜನ ಹಿರಿ ಸುಖ ಹೊಂದೋಣ. ಆಸೆಗಳು ಕೆಣಗುತ್ತಲಿದೆ ಸ್ನೇಹವನು, ಬಯಸುತ್ತಲಿದೆ ನೀ ಬರದೆ ಪ್ರೀತಿಸದೆ, ಸೇರಿ ನನ್ನನ್ನು ಸುಖ ತರದೆ ನನ್ನ ಜೀವ ನಿಲ್ಲದು. ಹರಿಯುತ್ತ ನನ್ನ ತನು ಹೂವಾಯಿತು,
ಕಾತರ ನನ್ನಲ್ಲಿ ಆತುರ ನಿನ್ನಲ್ಲಿ ಪ್ರಣಯದ ಕಾವು ತರುತ್ತೀರೇನೋ ಬಯಕೆನು ರಾಯಿತು ನಿನ್ನ ಪ್ರೇಮ ಒಂದು ಸಾಕು ನಡಿ ಹೋಗೋಣ ಆಸೆಗಳು ಕೆಣಕುತ್ತಲಿದೆ ಸ್ನೇಹವನು ಬಯಸುತ್ತಲಿದೆ ನೀ ಬರದೆ ಪ್ರೀತಿಸದೆ ಸೇರಿ ನನ್ನನ್ನು ಸುಖ ತರದೆ ನನ್ನ ಜೀವ ನಿಲದ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ದೋಸೆ ಚೆನ್ನಾಗಿಲ್ವಾ? ಏ ಬಟ್ಟ ಬರ ಇಲ್ಲಿ. ಬಂದೆ. ದೋಸೆಗೆ ಏನಾಕಿದ್ಯಾ? ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೀನಿ, ಮೃದುವಾಗಿರ್ಲಿ ಅಂತ. ಅಷ್ಟೇನಾ? ಸ್ವಲ್ಪ ಅವಲಕ್ಕಿ ಕೂಡ ಹಾಕಿದ್ದೀನಿ. ಆ ಮೃದುವಾ ಮಾತಾಡ್ತೀಯ ಅಷ್ಟೇ, ಚೆನ್ನಾಗಿದ್ರೆ ಯಾಕೆ ತಿನ್ನೋಲ್ಲ? ಯಜಮಾನ್ರೆ, ದೋಸೆ ಚೆನ್ನಾಗಿಲ್ವೇ? ಹಾ, ಈಗ ಅರ್ಥವಾಯ್ತು ದೋಸೆ ಚೆನ್ನಾಗಿಲ್ಲ ಅಂತ. ಏ ಪಾಪ ನನ್ ಮಗನೇ, ತಣ್ಣೀರ್ನ ಉಪವಾಸ ಹಾಕಿಡ್ಬಿಟ್ಯಲ್ಲೋ. ಇರು ತಿಂದ್ ನೋಡ್ತೀನಿ, ಚೆನ್ನಾಗಿರ್ಲಿಲ್ಲ ನಿನಗೆ ಗೇಟ್ ಪಾಸ್ ಕೊಟ್ಟು ಗೇಟ್ ಔಟ್ ಮಾಡಿಸ್ತೀನಿ. ಅಲ್ಲಣ್ಣ, ನೀನೇ ಗೇಟ್ ಇನ್ ಮಾಡಿಸಿ, ಈಗ ನೀನೇ ಗೇಟ್ ಔಟು ಮಾಡಿಸ್ತೀಯಾ? ಎರಡೂ ಮಾಡಿಸ್ತೀನಿ ನಾನು. ಯಾರು ನಿಯತ್ತಿನಿಂದ ನಡ್ಕೋತಾರೆ ಅವ್ರಿಗೆ ಮಾತ್ರ ಜಾಗ ಈ ಮನೆಯಲ್ಲಿ, ಗೊತ್ತಾ? ಇರು, ಅದ್ರ ಪರೀಕ್ಷೆ ಆಗೋಗ್ಬಿಡ್ಲಿ. ಗುಜಿನೇ ಆಗ್ತಾ ಇಲ್ವಲ್ಲ? ಚೆನ್ನಾಗೆ ಮಾಡಿದ ನನ್ ಮಗ, ಮತ್ ರಾಜಣ್ಣ ಯಾಕೆ ತಿನ್ಲಿಲ್ಲ? ಪಾಪ ಏನೋ ಯೋಚನೆ ಅಂತ ಕಾಣುತ್ತೆ. ಆಸೆಗಳು ಕೆಣಕುತ್ತಲಿದೆ ಸ್ನೇಹವನು ಬಯಸುತ್ತಲಿದೆ ನೀ ಬರದೆ ಪ್ರೀತಿಸದೆ ಸೇರಿ ನನ್ನನ್ನು ಸುಖ ತರದೆ ನನ್ನ ಜೀವ ನಿಲ್ಲದು. ಆಶಾ. ಏ ಆಶಾ, ನೀನ್ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು ಅಂತ ಓಡೋಡ್ ಬಂದೆ, ಆದ್ರೆ ನೀನ್ ನೋಡಿದ್ಮೇಲೆ ಏನ್ ಮಾತಾಡ್ಬೇಕು ಅನ್ನೋದೇ ಮರ್ತೋಯ್ತು. ಆಶಾ, ನನ್ ಕನಸಿನಲ್ಲಿ ಮನಸ್ಸಿನಲ್ಲಿ ನೀನು ತುಂಬೋಗಿದ್ಯಾ? ಐ ಲವ್ ಯು ಆಶಾ, ಐ ಲವ್ ಯು ವೆರಿ ಮಚ್. ಆಶಾ, ನೀನ್ ನನ್ ನಿಜವಾಗ್ಲೂ ಇಷ್ಟಪಡೋದಾದ್ರೆ ಈ ಹೂವನ್ ತಗೋ. ನನಗೆ ನಮ್ಮ ಮನೆ ದಾರಿ ಗೊತ್ತಿದೆ. ಹಲೋ ಹಾಯ್ ಬ್ಯೂಟಿ. ಹಲೋ, ಹೌ ಆರ್ ಯು? ಏನ್ ಒಬ್ಳೆ ನಿಂತಿದ್ಯಾ? ಬಾಚಿನ ಲಿಫ್ಟ್ ಕೊಡ್ತೀರಿ? ಸುಮ್ನೆ ಹೋಗ್ತೀರಾ ಇಲ್ವಾ? ಲೈಸೆನ್ಸ್ ಇದೆಯಾ? ಇನ್ನು ಮಜ ಇಲ್ಲ ಕಣೋ, ಫ್ರೆಶ್. ಕೈ ನೋಡ್ರ ಏನ್ ಮಜವಾಗೈತೆ. ಕೈಯೇ ಮಜವಾಗಿದ ಮೇಲೆ ಗಿರಾಕಿ ಸದ್ಯದಿಂದ ಬಂದ್ಬಿಡು. ಇಲ್ಲ, ಇವತ್ತ ಗಿರಾಕಿ ಆಗ್ಬಿಡು. ಕೈ ಮುಗಿತೀನಿ, ನನ್ ಬಿಟ್ಬಿಡಿ. ಕುಡ್ದು ರೋಡ್ ಮೇಲೆ ಹೋಗೋ ಹುಡುಗಿನೆಲ್ಲ ಚುಡಾಯಿಸಿರಾ? ನೀರ ಕೇಳಕ್ಕೆ ಪಪ್ಪ
ಈಗಲಾದ್ರೂ ನನ್ನ ಜೊತೆ ಬರ್ತೀರಾ? ರೀ, ಏನ್ರಿ ಇದು ಅನ್ಯಾಯ? ಆ ರೌಡಿಗಳ ಜೊತೆ ಫೈಟ್ ಮಾಡಿ ನಿಮ್ಮನ್ನು ಉಳಿಸಿದ್ನಲ್ಲ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಪಡ. ಯಾವ ಸಿನಿಮಾ ನೋಡಿ ಕಲ್ತ್ಕೊಂಡೆ ಈ ಡ್ರಾಮಾನ? ಏ ಮಿಸ್ಟರ್, ಈ ರೌಡಿಗಳೆಲ್ಲ ನಿನ್ನ ಕಡೆಯವರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೀಗೆಲ್ಲ ಮಾಡಿದ್ರೆ ನಾನು ನಿನ್ನನ್ನು ಮೆಚ್ಕೋತೀನಿ ಅನ್ಕೊಂಡಿದೀಯಾ? ನೋಡೋ, ನಿಮ್ಮಂಥ ಲೋಫರ್ಗಳ ಬಲೆಗೆ ಬೀಳೋ ಪೆದ್ದಿ ನಾನಲ್ಲ, ಮೈಂಡಿ ಬನ್ನಿ ಬನ್ನಿ ಅಪ್ಪಾರ ಬನ್ನಿ ನೋಡಿ, ಆ ಹಣೆ ಮೇಲಿನ ಗಾಯ ನೋಡಿ, ಆ ರಕ್ತ ನೋಡಿ. ರಾತ್ರಿ ಬರ್ತಾ ಇದ್ರಂತೆ ಯಾರೋ ನಾಲ್ಕೈದು ಜನ ದಾಂಡಿಗರು ಒಬ್ಬ ಹುಡುಗಿನ ಇಟ್ಕೊಂಡು ಫಜೀತಿ ಮಾಡ್ತಾ ಇದ್ರಂತೆ. ಇವ್ರ ಪಾಡಿಗೆ ಇವ್ರು ಬರೋದು ಬೇಡ. ಒಳ್ಳೆ ಸಿನಿಮಾದಲ್ಲಿನ ಹೀರೋ ಹಾಗೆ ಅವ್ರನ್ನ ಹಿಡ್ಕೊಂಡು ಹೊಡೆದು ಬಡದು ಓಡಿಸಿ ಆ ಹುಡುಗಿನ ಮನೆಗೆ ಬಿಟ್ಟು ಬಂದ್ರಂತೆ. ಯಾರೇನಾದ್ರೂ ಮಾಡ್ಕೊಳ್ಳಿ, ಇವ್ರಿಗೆ ಹಾಕ್ಬೇಕು ಊರ್ನವ್ರು ಉಸಾಬರಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ ಗತಿ ಏನಾಗ್ಬೇಕು? ಅಪ್ಪಾರ, ನೀವಾರು ಒಸಿ ಬುದ್ಧಿ ಹೇಳಿ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ನೀನು ನನ್ನ ಮಗ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಮನುಷ್ಯನಿಗೆ ಆಪತ್ನಲ್ಲಿರೋರ್ನ ಪ್ರಾಣ ಕೊಟ್ಟಾದ್ರೂ ಉಳಿಸುವಂತ ಗಂಡದೇ ಇರ್ಬೇಕು. ಬರ್ತಿ ಡಾಕ್ಟರ್ ಕರೆಸಿ ಗಾಯಕ ಔಷಧಿ ಹಾಕ್ಸು. ಹೋಗಿ ಹೋಗಿ ಅಪ್ಪ ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತಲ್ಲ, ನನ್ನ ತಲೆಗೆ ನಾನೇ ಹೊಡ್ಕೋಬೇಕು ಅಷ್ಟೇ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಂಹ, ಇದು ಊರ್ನಲ್ಲಿ ನಡೆಯೋ ಅನ್ಯಾಯಗಳಿಗೆಲ್ಲ ಮರಿಸಿಂಹ. ಅಜ್ಜನ, ಡಾಕ್ಟರ್ ಫೋನ್ ಮಾಡ್ಬಿಡ್ಲ? ಏನು ಬೇಡ, ಹೋಗ್ಲಿ. ಆ ಹುಡುಗಿನ ಕರೆಸ್ಬಿಡ್ಲ? ಹೇಗೆ ಆ ಹುಡುಗಿ ನೋಡಕ್ ಹಾಗಿದ್ದಾಳೆ, ಚೆನ್ನಾಗಿರ್ಲೇಬೇಕು. ಇಲ್ದೆ ಹೋದ್ರೆ ನೀವ್ ಈ ಪಾರ್ಟಿ ಗುದ್ದಾಡ್ತಾ ಇದ್ರಾ? ಹೇಗೆ ಡವ್ವು ಕುದುರಿಸಿ ಮದುವೆ ಮಾಡ್ಕೊಳ್ಳೋರ್ಗು ಬಂದ್ಬಿಟ್ರಾ? ನೀ ಸುಮ್ನೆ ಹೋಗ್ತೀವಲ್ಲ. ಸುಮ್ನೆ ರೀ ರಾಜಣ್ಣ, ನನ್ಗೆಲ್ಲ ಗೊತ್ತಿದೆ. ನೋಡಿ, ನನಗೆ ಲವ್ ವಿಷಯದಲ್ಲಿ ಭಾರಿ ಅನುಭವ. ನಾನು ನಿಮ್ ವಯಸ್ಸಿನಲ್ಲಿ ಡ್ಯೂಟಿಗೆ ಚಕ್ಕರ್ ಹಾಕ್ಬಿಟ್ಟು. ನನ್ ಕತೆ ಬೇಡವಾ? ಬೇಡ ಬಿಡಿ. ಏನೋ ಅವಳನ್ನ ಕೆಕ್ಕರ್ಸ್ಕೊಂಡು ನೋಡ್ತಿದ್ದೀಯ? ಕಾಲಿ ಬಿದ್ದು ತಪ್ಪಪ್ಪ. ಹೇ, ಹೇಳ ಮೇಲೆ. ಮಾರ್ಗರೇಟ್,
ಈ ಶಿಲುಬೆ ಸಾಕ್ಷಿ ಆಗಿಡು. ನಾನು ನಿನ್ನ ಮಾನಭಂಗ ಮಾಡಿ ಪ್ರಯತ್ನ ಪಟ್ಟನೆ, ಹೇಳು. ಹಾಗಾದ್ರೆ ಯಾವ ಪ್ರಿನ್ಸಿಪಾಲ್ ನನ್ನ ದೂರು ಕೊಟ್ರಿ? ನಿನ್ನ ಕೊಬ್ಬಿಸೋದು ಕಣ, ನಿನ್ನ ಕೊಬ್ಬಿಸೋದಕ್ಕೆ. ಏ ಮೇರಿ, ನನ್ನ ಕೊಬ್ಬಿಡಿಸೋದಕ್ಕೆ ಹೋಗಿ ನಿನ್ ಮೈ ಹಿಡಿದಾತು. ಕಾರಣ ಇದ್ದೆ ಕೆಣದೋರ್ನ ಸುಮ್ಮನೆ ಬಿಡೋನಲ್ಲ ಈ ರಾಮಾಚಾರಿ. ನಾನ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋದಕ್ಕೆ. ನಿನ್ ಮಗಳ ತುಟಿಗೆ ನಾನ್ ಕೊಟ್ಟಿರೋ ಮುತ್ತೆ ಸಾಕ್ಷಿ. ನೋಡಿದ್ರ ನೋಡಿದ್ರ, ಹೀರೋ ಅಂದ್ರೆ ಹೀಗಿರ್ಬೇಕು. ಸುಮ್ಮನೆ ಹಾದಿ ಬೀದಿಲ್ ಮಾತಾಡ್ತಾ ಲವ್ ಮಾಡಿದ್ರೆ ಕುದುರು ಬಿಡುತ್ತಾ? ಮೊದಲು ಮನೆ ಕಂಡಿಡಬೇಕು, ಆಮೇಲೆ ನೆಟ್ಟಿಗೆ ಹೀರೋ ತರ ಸ್ಟೈಲ್ ಆಗಿ ಮನೆಗೆ ಹೋಗಿ ಮನಸ್ಸಲ್ಲಿರೋದಲ್ಲ ಬದರ್ಬೇಕು. ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ಒಂದ್ ಹೆಣ್ಣನ್ನ ಪ್ರೀತಿಸ್ತಾ ಇರೋದು ಅಂತ ನಂಬ ಹಾಗೆ ಹೇಳಬೇಕು. ನೀವು ಸಿನಿಮಾ ನೋಡ್ಲಿಲ್ವಾ? ಮೊದಲನೇ ಸೀನ್ ನಲ್ಲಿ ಒಬ್ಬರೊಬ್ಬರು ನೋಡ್ತಾರೆ, ಎರಡನೇ ಸೀನ್ ಅಲ್ಲಿ ಮಾತಾಡ್ತಾರೆ, ಮೂರನೇ ಸೀನ್ ಅಲ್ಲಿ ಒಪ್ಕೊಂಡು ಡುಯೆಟ್ ಹಾಡ್ತಾರೆ, ನಾಲ್ಕನೇ ಸೀನ್ ಮದುವೆ, ಐದನೇ ಸೀನ್ ಡೈವರ್ಸ್. ನಮಗೆ ಅಲ್ಲಿವರೆಗೂ ಬೇಡ. ಒಂದು ಎರಡು ಮೂರು ನಾಲ್ಕಾದ್ರೂ ಬೇಕೋ ಬೇಡವೋ? ರಾಜಣ್ಣ, ಲವ್ ಮಾಡ್ಬೇಕಾದ್ರೆ ಗುಂಡಿಗೆ ಬೇಕು, ಇಲ್ದ್ರೆ ಲವ್ ಯಾಕೆ ಕುದುರುತ್ತೆ? ನಾನು ನಿಮ್ ವಯಸ್ಸಿನಲ್ಲಿ ಮಾಡ್ದೆ 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 ಏನ್ ಲವ್? ಆಮೇಲೆ ಆಮೇಲೇನು, ನಾನು ಫಾಸ್ಟ್ ಆಗಿ ಕುದುರಿಸ್ದೆ, ನನಗಿಂತ ಫಾಸ್ಟ್ ಆಗಿ ನಮ್ಮ ಅಪ್ಪ ಬಂದು ಎಗರಿಸ್ಕೊಂಡು ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ಟ. ತರ್ಲೆ ಯಾರು ನಮ್ಮ ಅಪ್ಪ? ಸರಿಯಾಗಿ ಹೇಳಿದ್ರಿ. ಮರ್ತಿ, ನಾನು ಒಂದು ಹುಡುಗಿ ನೋಡಿದೆ, ಕುದುರಿಸ್ಬಿಟ್ರ? ಇಲ್ಲ. ಮತ್ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಇವತ್ತೇ ಹೀರೋ ತರ ಮನೆಗೆ ಹೋಗಿ ಮಾತಾಡಿಸಿ, ಮನಸ್ಸಿನಲ್ಲಿರೋದೆಲ್ಲ ಉದುರಿಸಿ ಕುದುರಿಸಿ. ಒಂದು ಎರಡು ಮೂರು ನೀವು ಮಾಡಿ, ನಾಲ್ಕನೇದು ನಮಗ್ ಬಿಡಿ, ಐದನೇದು ಮಾತ್ರ ಮಾಡೋಕ್ ಹೋಗ್ಬೇಡಿ. ಮನೆಗೆ ಬಂದವ್ರನ್ನ ಕೂತ್ಕೊಂತ ಹೇಳೋದು ನಾಗರಿಕತೆ. ಅನಾಗರಿಕರಿಗೆ ಉಪಚಾರ ಮಾಡೋ ಅಭ್ಯಾಸ ನನಗಿಲ್ಲ. ಮನುಷ್ಯನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿನಗಿಲ್ಲ, ನನ್ನ ವಿಮರ್ಶೆ ಮಾಡೋ ಶಕ್ತಿ ನಿನಗೂ ಇಲ್ಲ. ಆಶಾ, ನನ್ನನ್ನು ತುಂಬಾ ಪ್ರೀತಿಸ್ತೀನಿ, ಅದನ್ನ ಹೇಳಕ್ಕೆ ಬಂದೆ. ಪ್ರೀತಿ? ಅದ್ರ ಅರ್ಥ ಆದ್ರೂ ಗೊತ್ತಿದೆಯಾ ನಿನಗೆ? ಗೊತ್ತಿರೋದಿಂದಲೇ ಎಷ್ಟು ಅವಮಾನ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರೋದು. ನಿನ್ನಂತ ಭಂಡನ್ನ ನಾನು ಇದುವರೆಗೂ ನೋಡಿಲ್ಲ. ಆಶಾ, ನಾನು ಯಾರು ಅಂತ ನಿನಗಿನ್ನೂ ಸರಿ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಿನ್ ಚರಿತ್ರೆನೇ ನಂಗೆ ಗೊತ್ತಿದೆ. ಏನ್ ಗೊತ್ತು? ನಂಬರ್ ಒನ್, ಯು ಆರ್ ಎ ಡ್ರಂಕರ್ಡ್. ನಂಬರ್ ಟೂ, ಯು ಆರ್ ಎ ಲೋಫರ್. ನೌ ಐ ಅಂಡರ್ಸ್ಟ್ಯಾಂಡ್, ಯು ಆರ್ ಎ ಸ್ಕೌಂಡ್ರಲ್. ನೀನೇನಂದ್ರು ನನ್ನ ಕೋಪ ಬರಲ್ಲ ಆಶಾ. ಅವತ್ತು ರೋಡ್ ನಲ್ಲಿ ನಡೆದ ಘಟನೆಯಿಂದ ನೀನನ್ನ ತಪ್ಪು ತಿಳ್ಕೊಂಡಿದ್ಯಾ ಆಶಾ? ನೀ ನನ್ನ ಕುಡುಕರ ಜೊತೆ ನೋಡಿರ್ಬೋದು, ಆದ್ರೆ ನಾನು ಯಾವತ್ತೂ ಕುಡಿದಿಲ್ಲ. ಹುಡುಗಿಯ ಜೊತೆ ಸುತ್ತಾಡಿರ್ಬೋದು, ಅಷ್ಟಕ್ಕೆ ನನ್ನ ಲೋಫರ್ ಅಂತ ತಿಳ್ಕೊಬೇಡ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಆಶಾ, ನನ್ನ ಜೀವನದಲ್ಲಿ ಮೊದಲನೇ ಸಲ ಒಂದ್ ಹೆಣ್ಣನ್ನು ಪ್ರೀತಿಸಾರದು. ಪ್ಲೀಸ್ ಬಿಲೀವ್ ಮೀ, ಸಿನ್ಸಿಯರ್ಲಿ ಲವ್ ಯು. ಹಾ, ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ದೀನಿ. ಈ ಮಾತ್ ನಿಜನಾ? ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡು. ಹಾಗಾದ್ರೆ ಮರ್ಯಾದೆಯಾಗಿ ಮಾತಾಡದೆ ಇಲ್ಲಿಂದ ಹೊರಟು ಇನ್ಯಾವತ್ತು ನಿನ್ ಮುಖ ನಂಗೆ ತೋರಿಸ್ಬೇಡ. ಗೆಟ್ ಔಟ್. ಆಶಾ, ಆಶಾ, ಯಾಕೆ ಇಷ್ಟು ಕಠಿಣ ಆಗ್ತಿದ್ಯಾ? ಯಾಕೆ ನನ್ನ ದೂರ ಮಾಡ್ತಿದ್ಯಾ? ಯಾಕಾ? ಈ ನಾಟಕದ ಮಾತಾಡಿ ನನ್ನನ್ನು ಮೋಸ ಮಾಡಕ್ ಬಂದಿದ್ಯಲ್ಲ, ಅದಕ್ಕೆ. ಇದು ನಾಟಕದ ಮಾತಲ್ಲ ಆಶಾ, ನನ್ನ ಹೃದಯದಿಂದ ಬರ್ತಾರ ಮಾತು. ಆಶಾ, ನಾನು ವಿದ್ಯಾವಂತ, ಒಳ್ಳೆ ವಂಶದಲ್ಲಿ ಹುಟ್ಟಿದವನು. ನಮ್ಮ ತಂದೆ ಒಬ್ಬ ದೊಡ್ಡ ವ್ಯಕ್ತಿ. ತಂದೆಯಂತೆ ಮಗ, ಗುರುವಿನಂತೆ ಶಿಷ್ಯ ಅಂತ ಗಾದೆನೇ ಇದೆಯಲ್ಲ. ನಿನ್ನ ಬೆಳೆಸಿರೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮಪ್ಪ ಎಂಥವನು ಅಂತ. ಆಶಾ, ನನ್ನೇನ್ ಬೇಕಾದ್ರೆ, ಆದ್ರೆ ನನ್ನ ತಂದೆ ಬಗ್ಗೆ ಮಾತ್ರ ಹಗುರವಾಗಿ ಮಾತಾಡ. ಇಂಥ ಮಗನಿಗೆ ಅಪ್ಪ ಅನ್ನಿಸ್ಕೊಂಡ್ಮೇಲೆ ಮಾತಾಡಿದ್ರೆ ತಪ್ಪೇನು? ಆಶಾ, ನಾಲ್ಗೇನ್ ಹದ್ ಮೀರಿಸ್ಬೇಡ.
ನ್ಯಾಯವಾದ ಅಪ್ಪ ಅಮ್ಮನಿಗೆ ಹುಟ್ಟಿದ ಮಗನಾಗಿದ್ರೆ ಇಷ್ಟೊತ್ತಿಗೆ ಹೋಗಿರ್ತಿದ್ದೆ. ಆಶಾ, 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 ಎಲ್ಲಿ ಹೊರಟದ್ಲು? ಓ, ಪಕ್ಕದ ಮನೆಯಲ್ಲಿ ಪುರಾಣ ಶುರು ಹಚ್ಕೊಂಡಿರ್ಬೋದು ಅನ್ಸುತ್ತೆ. ಬರ್ತಾ ಬರ್ತಾ ತುಂಬಾ ಕೇರ್ಲೆಸ್ ಆಗೋದ್ಲು.
ಅಲ್ಲೇ ಮಲಗಿದೀಯಾ? ಪಾಪ, ರಾತ್ರಿ ಹೊತ್ತೆಲ್ಲ ದುಡಿತೀಯ. ಅಕ್ಕ ಅಕ್ಕ, ಸ್ವಲ್ಪ ಕಾಫಿ ತಗೊಂಡ್ಬರ್ಲ? ಅಕ್ಕ 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 ರಾಜ. ಪೊಲೀಸ್ ಕಮಿಷನರ್ ಮಗನಾಗಿದ್ದುಕೊಂಡು ನೀವೇ ಇಷ್ಟೊಂದು ಸ್ಪೀಡ್ ಆಗಿ ಹೋಗದೆ ಲೈಫ್ ನ ರಿಸ್ಕ್ ಮಾಡ್ಕೋಬೇಡಿ. ಐ ಆಮ್ ಸಾರಿ ಸರ್. ಇಟ್ಸ್ ಆಲ್ ರೈಟ್. ಸುಂದ್ರೇಶ್, ನೀವ್ ಯಾರೆದ್ರು ಮಾತಾಡ್ತಾ ಇದ್ರಿ? ಇದು ನಮ್ ಡಿಪಾರ್ಟ್ಮೆಂಟ್ ಗೆ ಶೇಮ್, ಶೇಮ್. ನೋಡಿ, ನನಗೆ ನಿಮ್ ಸಮಾಧಾನದ ಮಾತು ಬೇಕಾಗಿಲ್ಲ. ಐ ವಾಂಟ್ ಅ ಡ್ರಾಪ್. ಸರ್, ಅಪರಾಧಿ ಸರ್ಕಲ್ ಇನ್ಸ್ಪೆಕ್ಟರ್ ಸುಂದರೇಶ್ ಅವರ ಸಂಬಂಧಿ ಅಂತೆ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮವರು ತಮ್ಮವರು ಅನ್ನೋ ಬಾಂಧವ್ಯ ಇಟ್ಕೋಕೂಡುದು. ಒಂದ್ ವೇಳೆ ನನ್ನ ಮಗನೇ ತಪ್ಪು ಮಾಡಿದ್ರು, ನಾನೇ ಅವನ್ನ ಅರೆಸ್ಟ್ ಮಾಡಿಸಿ ಕೋರ್ಟ್ ನಲ್ಲಿ ನಿಲ್ಲಿಸ್ತೀನಿ. ಇನ್ಸ್ಪೆಕ್ಟರ್, ಕೂಡ್ಲೇ ಅವನ ಎಲ್ಲಿದ್ರು ಹಿಡೀರಿ. ಸಾಕಿ ಬಟ್ಟೆ ಹಾಕದ ಮೇಲೆ ಕರ್ತವ್ಯ ಭ್ರಷ್ಟರಾಗಿ ಆತ್ಮದ್ರೋಹ ಮಾಡ್ಕೋಬಾರದು. ಅಲ್ಲಿ ನಮ್ಮವರು ತಮ್ಮವರು ಅನ್ನೋ ಬಾಂಧವ್ಯ ಇಟ್ಕೋಕೂಡುದು. ಒಂದ್ ವೇಳೆ ನನ್ನ ಮಗನೇ ತಪ್ಪು ಮಾಡಿದ್ರು, ನಾನೇ ಅವನ್ನ ಅರೆಸ್ಟ್ ಮಾಡಿ ಕೋರ್ಟ್ ನಲ್ಲಿ ನಿಲ್ಲಿಸ್ತೀನಿ. ಮಿಸ್ಟರ್ ರಘು, ಕೊಲೆಗಾರ ವಿಷಯ ತಿಳಿತಾ? ಎಸ್ ಸರ್. ಕೊಲೆಗಾರ ಸಿಕ್ಕದ? ಹೌದೇನು? ಅವನ್ನ ಅರೆಸ್ಟ್ ಮಾಡಿದ್ರ? ಇಲ್ಲ ಸರ್. ಯಾಕೆ? ಆ ಕೊಲೆಗಾರ ಬೇರೆ ಯಾರು ಅಲ್ಲ, ನಿಮ್ಮ ಮಗ ರಾಜ. ಸನ್ ರಾಜ ಕೊಲೆಗಾರನ? ಇಂಪಾಸಿಬಲ್, ನಾನ್ ನಂಬೋದಿಲ್ಲ. ನಾನು ಹೇಳ್ತಿರೋದು ನಿಜ ಸರ್. ನಿಮ್ ಮಗ ರಾಜನೇ ಕೊಲೆಗಾರ. ರಾಜ ಡ್ಯಾಡಿ, ಇನ್ಸ್ಪೆಕ್ಟರ್ ರಘು ಹೇಳ್ತಿರೋದು ನಿಜನೇನಾ? ಹೌದು ಡ್ಯಾಡಿ. ರಾಜ, ನೀನ್ ಕೊಲೆ ಮಾಡ್ದ? ಯಾಕೆ ಯಾಕೆ ಅಂತ ಕೆಲಸ ಮಾಡ್ದೆ ಡ್ಯಾಡಿ? ನಾನು ಆಶಾನ್ ತುಂಬಾ ಪ್ರೀತಿಸ್ತಿದ್ದೆ, ಅದನ್ನು ಹೇಳಬೇಕು ಅಂತಾನೆ ಅವಳು ಮನೆಗೆ ನಾನು ಹೋದೆ. ನನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಕೊಂಡೆ. ಅವಳು ನನ್ನ ಮನೆಯಿಂದ ತಳ್ಳಿದ್ರು ಸಹಿಸ್ಕೊಳ್ತಿದ್ದೆ, ಆದ್ರೆ ಅವಳು ನಿಮ್ಮ ಬಗ್ಗೆ ಕೇವಲ ಮಾತಾಡ್ಬಿಟ್ಲು ಡ್ಯಾಡಿ. ನನ್ನ ಕೋಪ ಮತ್ತು ಪಳ ಅಂತ ಹೊಡೆದ್ಬಿಟ್ಟೆ.
ಅವಳು ಸತ್ತೇ ಹೋದ್ಲು. ಡ್ಯಾಡಿ ನಾನು ಬೇಕು ಅಂತ ಕೊಲೆ ಮಾಡಲಿಲ್ಲ, ಡ್ಯಾಡಿ ಬೇಕು ಅಂತ ಕೊಲೆ ಮಾಡಲಿಲ್ಲ. ಡ್ಯಾಡಿ ನಾನು ನಿನ್ ಮಗ ಡ್ಯಾಡಿ. ಮಗನೇ ಆಗಿದ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಶಿಕ್ಷೆ ಕೊಡಿಸ್ಲೇಬೇಕು ಅಂತಿದ್ರೆ ನೀನ್ ಕೊಡು, ನಾನ್ ಬೇಡ ಅನ್ನೋದಿಲ್ಲ. ಆದ್ರೆ ನನ್ನ ಅರೆಸ್ಟ್ ಮಾತ್ರ ಮಾಡಿಸ್ಬೇಡ ಡ್ಯಾಡಿ. ಕಮಿಷನರ್ ಮಗ ಒಬ್ಬ ಕೊಲೆಗಾರ ಅಂದ್ರೆ ನಿನಗೆ ಅವಮಾನ. ಪ್ಲೀಸ್ ಡ್ಯಾಡಿ ನನ್ನ ಅರೆಸ್ಟ್ ಮಾತ್ರ ಮಾಡಿಸ್ಬೇಡ, ನನ್ನ ಅರೆಸ್ಟ್ ಮಾತ್ರ ಮಾಡಿಸ್ಬೇಡ, ನನ್ನ ಅರೆಸ್ಟ್ ಮಾತ್ರ ಮಾಡಿಸ್ಬೇಡ. ಇನ್ಸ್ಪೆಕ್ಟರ್ ಅರೆಸ್ಟ್. ಕಾನ್ಸ್ಟೇಬಲ್ ರಾಜ ಯಾಕೆ ಕಿರ್ಚ್ಕೊಂಡೆ, ಯಾಕೆ ಗಾಬರಿ ಆಗಿದ್ದೀಯ? ಏನಾದ್ರೂ ಕೆಟ್ಟ ಕನ್ಸು ಕಂಡ? ಇಲ್ಲ. ಹಗಲ್ಗನ್ಸು ನಿಜ ಆಗಲ್ಲಪ್ಪ. ಡೋಂಟ್ ವರಿ ಮೈ ಸನ್, ಸ್ವಲ್ಪ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಓಕೆ ಮಾಡ್ತಿ ಮಾಡ್ತಿ. ಒಂದ್ ಗ್ಲಾಸ್, ಒಂದ್ ಗ್ಲಾಸ್ ನೀರು. ರಾಜಣ್ಣ ನಿಮ್ ಕೈ ಚೈನ್ ಏನಾಯ್ತು? ಒಳ್ಳೆ ಕಾಚಾತ್ತಲ್ಲ ನೀವೇ ನಾನು ಹೇಳ್ಕೊಳ್ಸ್ಬಿಟ್ಟು ಇನ್ ನೀನ್ ಯಾರು ಅಂತ ಕೇಳ್ಬೋದಾ? ನಿನ್ನ ಹೆಸರೇನು? ಬೋರಣ್ಣ ಅಂತ. ಹಾಲ್ ಮಾಡ್ತೀನಲ್ಲ ಅದ್ ಕೇಳಿದ್ರು ನನ್ನ ಹಾಲಪ್ಪ ಹಾಲಪ್ಪ ಅಂತ ಕರೀತಾರೆ. ಹಾಲ್ ಮಾರೋಣ. ಈ ಮನೆಗೆ ನೀನ್ ಹಾಲ್ ಕೊಡಕ್ ಬಂದಾಗ ನಿನ್ ಯಾರು ಬಾಗ್ಲು ತೆಗ್ದಿದ್ದು? ಆ ಕುರುಡಮ್ಮ. ಅವ್ರೇನ್ ಮಾಡ್ತಿದ್ರು? ಅವರು ಅಲ್ಲೇ ಹಂಗೇ ಮಲಗಿದ್ರು. ಬೇರೆ ಏನಾದ್ರೂ ಇದ್ರ? ಜನ ಇರ್ಲಿಲ್ಲ, ಎರಡು ಕಾಲಿತ್ತು. ಅಂದ್ರೆ ಆ ಪರ್ದದಿಂದ ಚಿನ್ನು ಸರ್ದು ಬೂರ್ಸ್ ಹಾಕಿದ ವ್ಯಕ್ತಿ ಔತ್ಕೊ ನಿಂತಿತ್ತು. ಬೂರ್ಸ್ ಕಾಲ ಮಾತ್ರ ನೋಡಿದೆ. ಮುಖ ನೋಡ್ಲಿಲ್ಲ? ಹಾಗೆ ನೋಡ್ಲಿಲ್ಲ, ಈಗ ನೋಡಿದೆ. ಎಲ್ಲಿ ನೋಡಿದೆ? ನಿಂಗೆ ಬತ್ತಿದಾಗ ಆ ಬೂರ್ಸ್ ಹಾಕಿದ ವ್ಯಕ್ತಿ ಹಂಗೆ ಓಡೋಗ್ಬಿಟ್ಟ. ಮತ್ತೆ ಆ ವ್ಯಕ್ತಿ ನೋಡಿದೆ, ನಿಂಗೆ ಗುರ್ತಿರುತ್ತೆ? ಓ ಅವ್ನ ಮುಖನ ನನ್ನ ಮನಸ್ಸಲ್ಲಿ ಹಂಗೆ ಫೋಟೋ ಹಾಕಿಬಿಡ್ತೀರಿ, ಎದುರು ತಂದು ನಿಲ್ಸಿ ಕಣ್ಣು ಹಿಡಿತೀರಿ ನೋಡಿವಂತೆ. ಸರಿ ಸಾಹೇಬ್ರೆ, ಇದನ್ನ ನನ್ನ ಹತ್ರ ಕಳ್ಸಿದ್ದೀರಾ? ಕೊರೋಣ, ನೀ ನೋಡಿದ ವ್ಯಕ್ತಿ ಆಶಾನ ಕೊಲೆ ಮಾಡಿದ್ದಾರೆ. ಹಾಲ್ ನಾನು ಆಶಾ ಮನೆಗೆ ಹಾಲು ಕೊಡಕ್ ಹೋದಾಗ ಒಂದ್ ವಿಶೇಷವಾದ ಶೂ ಹಾಕೊಂಡಿರೋ ವ್ಯಕ್ತಿ ಕರ್ಟನ್ ಇಂದ ಔತ್ಕೊಂಡಿದ್ದಂತೆ. ಅದೇ ಶೂ ಮನುಷ್ಯ ಫ್ಲಾಟ್ ಇಂದ ಇಳಿದು ಹೋಗ್ಬೇಕಾದ್ರೆ ಅವನ ಮುಖ ಕೂಡ ನೋಡಿದಂತೆ. ಅವನ್ ಮತ್ತೆ ನೋಡಿದ್ರೆ ಗುರ್ತಿಡಿಬಲ್ಲೆ ಅಂತ ಹೇಳ್ತಿದ್ದಾನೆ. ಮಿಸ್ಟರ್ ರಘು, ಹಾಲ್ ನಾನು ಇಟ್ಕೊಂಡೇನೆ, ಆ ಕೊಲೆಗಾರನ ಹಿಡಿಬೇಕು. ಓಕೆ ಸರ್, ನಾ ಬರ್ತೀನಿ. Don't.
ನೀನು ರೇತರಕೈನ ಒಳ್ಳೆ ಗಿರಾಕಿನೇ ನೀನು. ಪೊಲೀಸ್ ನೆನ್ನೆಯಿಂದ ನನ್ ಜೀಪ್ ಹಾಕೊಂಡು ರೋಡ್ ರೋಡು ಸಂದಿ ಒಳ್ಳೆ ನಾಯ ರಸ್ತೆ ಕಳಿಸ್ತಾವ್ರೆ, ಕಣ್ಗೆ ಬರ್ಬಾರ್ದು ಆಸಾಮಿ ನೀನು. ಸದ್ಯ ನನ್ ಪುಣ್ಯ ನೀನಾಗೆ ಹುಡುಕ ಬಂದಿದ್ದೆ ಬಿಡು. ನನ್ ಯಾಕೆ ಹುಡುಕ್ತಿದ್ದಾರೆ? ಯಾಕ ಕೊಲೆಯಾದಾಗ ಆ ಮನೆಯಲ್ಲಿ ಪರ್ದಾಯಿಂದ ನೀನ್ ಕದ್ ನಿಂತಿರ್ಲಿಲ್ವಾ? ಆ ಬೂರ್ಸ್ ಹಾಕೊಂಡು ನೀನ್ ಹೋಗೋವಾಗ ನಾನ್ ನೋಡ್ಲಿಲ್ವಾ? ಅದ್ ಸರಿ, ಎಲ್ಲಿ ಆ ಚಿನ್ನ ಸರ್ದ್ ಬೂರ್ಸು? ನೀನ್ ಯಾರನ್ನ ನೋಡಿ ತಪ್ಪು ತಿಳ್ಕೊಂಡಿದ್ಯಾ? ನನಗೂ ಆ ಕೊಲೆಗೂ ಯಾವ ಸಂಬಂಧವೂ ಇಲ್ಲ. ಹೌದಾ? ಹಾಗೂ ನಾನು ಅನ್ಕಂಡೆ ನೋಡ ಗುಳ್ಳೆ ಹುಡುಗ ಇದ್ದಾಗಿದ್ದಾನಲ್ಲ ಇವ್ರು ಕೊಲೆ ಮಾಡೋದ ಅಂತ. ಇರ್ಲಾರ್ದವ್ನು ಕೆರೆದ್ ಗಾಯ ಮಾಡ್ಕೊಂಡ ನಂಗೆ, ನಾನೇ ಹೋಗಿ ಪೊಲೀಸ್ನವ್ರಿಗೆ ಹೇಳಿ ನನ್ಗೂ ನಿಮ್ಮ ನಾಳೆ ಮಣ್ಣ ಹಾಕಪಟ್ಟಲ್ಲ. ಏನ್ ಮಾಡೋದು? ಈಗ ಮಾಡೋಣ, ಸೀದಾ ಪೊಲೀಸ್ ಸ್ಟೇಷನ್ ಹೋಗೋಣ. ಹೇಳ್ಬಿಡು, ಕೊಲೆ ಆದಾಗ ಆ ಪರ್ದೆಯಿಂದ ಬಚ್ಚಿಟ್ಕೊಂಡಿದ್ ನಾನೇ ನಿಜ, ಆದ್ರೆ ಆ ಕೊಲೆಗೂ ನನ್ಗೂ ಯಾವ ಸಂಬಂಧವೂ ಇಲ್ಲ ಅಂತ. ಈ ವಿಷಯ ನನ್ನ ಡ್ಯಾಡಿ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ. ಈ ವಿಷಯ ನಾನು ಪೊಲೀಸ್ನವ್ರಿಗೆ ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೋತಾರಲ್ಲ, ಏನ್ ಮಾಡೋದು? ಏನಿದು 3,000 ರೂಪಾಯಿ? ಪೊಲೀಸರು ನನ್ನ ಸುಳ್ಳು ಗೊತ್ತಾಗ್ಬಾರ್ದು ಅದಕ್ಕೆ. ಹಂಗಾದ್ರೆ ನೀನೇನ ಕೊಲೆಗಾರ? ನಾನಣ್ಣಯ್ಯ, ಸುಮ್ನೆ ತರಲೇಬೇಡ ಅಂತ. ಅಂದ್ರೆ ಇದು ಲಂಚ, ಈಗ ಅರ್ಥ ಆಯ್ತು. ಪೊಲೀಸರು ಬೆಂಡ್ಗಿಂಡೆ ತರ ಏನ್ ಮಾಡೋದು? ಪ್ರಾಣ ಹೋದ್ರು ಹೇಳ್ಕೊಡ್ದು. ಹೇಳಲ್ಲ, ಏರೋಪ್ಲೇನ್ ಏನಾದ್ರೂ ಎತ್ತರ ಹೇಳ್ಬಿಡ್ಲ? ಏನೇ ಆದ್ರೂ ಬಾಯಿ ಮಾತ್ರ ಬಿಡಬಾರ್ದು. ಇವತ್ತಿಂದ ನಾನು ಬಾಯ ಬಿಡಲ್ಲ. ಬರ್ತೀನಿ. ಎಸ್ಕ್ಯೂಸ್ ಮೀ, ಗೆಟ್ ಮೀ ಒನ್ ಆರೆಂಜ್ ಜ್ಯೂಸ್. ಓಕೆ. ಸ್ನೇಹಿತರೆ, ಈಗ ಪ್ರಖ್ಯಾತ ಗಾಯಕಿ ಕುಮಾರಿ ಗಾಯತ್ರಿ ಅವರು ಹಾಡಲಿದ್ದಾರೆ. ತಲೆದೆ ಸ್ನೇಹವನು ಬಯಸುತ್ತಲಿದೆ, ನೀ ಬರದೆ ಪ್ರೀತಿಸದೆ ಸೇರಿ ನನ್ನನ್ನು ಸುಖ ತರದೆ ನನ್ನ ಜೀವ ನಿನ್ನದು. ಗುಡ್ ಮಾರ್ನಿಂಗ್. ನಿನ್ನೆ ನೋಡಕ್ ಬಂದೆ,
ಚೆನ್ನಾಗಿದ್ದೀರ ರಾಜಾವ್? ನನ್ನ ಹೆಸರು ನಿನಗೆ ಗೊತ್ತು? ನಿನ್ನ ಹೆಸರು ರಾಜ ಅಂತನೂ ಗೊತ್ತು, ನಿಮ್ಮಪ್ಪ ಪೊಲೀಸ್ ಕಮಿಷನರು ಅಂತನೂ ಗೊತ್ತು, ನಿನ್ ಕಾರ್ ನಂಬರು ಇಂಗ್ಲಿಷ್ CNA 330 ಅಂತನೂ ಗೊತ್ತು. ಯಾಕೆ ಇಲ್ಲಿ ಬಂದೆ? ಅರೆ ನೀನು ಪೊಲೀಸ್ ಬೇಕಾದನು, ನಾನು ಪೊಲೀಸ್ ಬೇಕಾದನು ಅಂದ್ಮ್ಯಾಕೆ ನಾವಿಬ್ರು ಫ್ರೆಂಡ್ಸ್ ಆಗ್ಲಿಲ್ವಾ? ಅದಕ್ಕೆ ಹುಡುಕ ಬಂದಿದ್ದು. ಕೂಗಡ್ಬೇಡ. ಏನೇನು ಉದ್ದೇಶ? ಏನಿಲ್ಲ ರಾಜ, ಒಂದ್ ಸೀಮೆ ರಸ ತಗಡವ ಅಂತಿದ್ದೀನಿ. ನನ್ನ ಮಕ್ಕಳು ಒಂದೊಂದ್ ಹಸಿಗೆ 5,000 ಹೇಳ್ತಾರೆ, ಅಂದ್ರೆ ನೀನೇ ಲೆಕ್ಕ ಹಾಕು, 20,000 ಆಯ್ತು. ಅಷ್ಟೊಂದ್ ಹಣ ನನ್ನ ಹತ್ರ ಇಲ್ಲ. ಕಮಿಷನ್ ರೂಮಲ್ಲಿ ದುಡ್ಡಿಲ್ಲ ಅಂದ್ರೆ ಯಾರು ನಂಬ್ತಾರ? ನೀನವತ್ ಹೇಳಿದ್ದಲ್ಲ ಈ ವಿಷಯ ನಿಮ್ಮ ಅಪ್ಪನ ಗೊತ್ತಾದ್ರೆ ಬೇಜಾರ್ ಮಾಡ್ಕೋತಾರೆ ಅಂತ. ಓಡು ಇಲ್ಲ ನಿಮ್ಮ ಅಪ್ಪಂಗೆ ಹೇಳ್ಬಿಡ್ತೀನಿ. ಬ್ಲಾಕ್ ಮೇಲ್ ಮಾಡ್ತೀಯಾ? ನಾನು ಯಾವ ಮೇಲೂ ಮಾಡಕ್ಕಿಲ್ಲಪ್ಪ. ಮೊದ್ಲು 20,000 ಕೊಟ್ಬಿಡು. ನಿನ್ ಮನುಷ್ಯನೇ ಅಲ್ಲ, ದೆವ್ವ ಭೂತಯ್ಯ ಅಂತಾನೆ ತಿಳ್ಕೋ. ಈಗ ನನ್ನ ಹತ್ರ ಇಷ್ಟೇ ಇರೋದು. ಒಳ್ಳೆ ಜೀವಿನ ಏನೇನು ಇದ್ರ ಚೌಕಾಸಿ ಮಾಡುದು ಸರಿಯಾಗಿರಕ್ಕಿಲ್ಲ. ಇರ್ಲಿ, ಮಿಕ್ಕಿ ಜಾಗ ಕೊಡ್ತೀನಿ. ನಾಳೆ ಎಷ್ಟೊತ್ತಿ ಇಲ್ಲಿಗೆ ಬಾ, ಕೊಡ್ತೀನಿ. ಸರಿ ಹಂಗೆ ಆಗಿ ನಾಳೆ ಬರ್ತೀನಿ. ಓ ರಾಜ, ನಂತ ಹುಡುಗಾಡ ಗಿಡಗಡ ಆಡ್ಬೇಡ, ನಾನು ಬಾರಿ ಕೆಟ್ ಮನ್ಸ. 20 ಕಡೆ ತಳ್ಳು, ಪೊಲೀಸ್ ತೋರಿದ್ರೆ ಪತ್ರ ಗುಡಿಸಿ ಈ ಕೇಸ್ ವಾಸನೆ ಇಲ್ದಂಗೆ ಅಲ್ಲೇ ಅದು ಬಿಡ್ತೀನಿ. ಏನಂತಿ? ಹೌದಾ, ಸರಿ ನಾಳೆ ಬಾ. ಆಯ್ತು. ಹೆಸರು ರಾಜ, ಕಮಿಷನರ್ ಮಗ, ಕಾರ್ ನಂಬರ್ ಇಂಗ್ಲಿಷ್ CNA 330 ಬರ್ತೀನಿ. ಗುಡ್ ನೈಟ್. ಇವತ್ತು 20 ಕೇಳ್ತಾನೆ, ಅದನ್ನ ಕೊಟ್ರೆ ನಾಳೆ 40 ಕೇಳ್ಬಹುದು, ಆಮೇಲೆ 100,000 ಕೇಳ್ಬಹುದು. ಇವನ್ ಬದುಕಿದ್ರೆ ಯಾವತ್ತಿದ್ರೂ ಅಪಾಯನೇ. ರಘು ಮಾತಾಡ್ತಾ ಇರೋದು. ಮಿಸ್ ರಘು, ಕೊಲೆಗಾರನ ವಿಷಯ ಏನಾದ್ರು ಗೊತ್ತಾಯ್ತಾ? ಹೌದು ಸರ್, ಸ್ಪಾಟ್ ಡೆತ್. ಸರಿ ಸರ್, ಆಶಾ ಮನೆಗೆ ಹಾಲು ಕೊಡ್ತಿದ್ದ ಬೋರ್ಡನ್ಗೆ ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಆಗೋಯ್ತು. ಅದು ಆಕ್ಸಿಡೆಂಟ್ ಅಲ್ಲ, ಪ್ಲಾನ್ ಮಾಡ್. ಅವನ್ ಬದುಕಿದ್ರೆ ಬಣ್ಣ ಎಲ್ಲಿ ಬಯಲಾಗುತ್ತೋ ಅಂತ ಆ ಕೊಲೆಗಾರನೇ ಅವನ್ನ ಸಾಯಿಸಿದ್ದಾನೆ. ಇನ್ಸ್ಪೆಕ್ಟರ್, ಅವನ್ನ ಹೇಗಾದ್ರೂ ಮಾಡಿ ಹಿಡೀರಿ. ಇದ್ದಿದ್ದು ಒಂದು ಸಾಕ್ಷಿ ಸತ್ತಾಯ್ತು, ಕೊಲೆಗಾರನ ಕಂಡಿಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಪ್ರತಿ ಕೊಲೆಗಾರನು ತಾನೇ ಬುದ್ಧಿವಂತ ಅಂತ ತಿಳ್ಕೊಂಡಿರ್ತಾನೆ, ಆದ್ರೆ ಅವನಿಗೆ ಗೊತ್ತಿಲ್ದೇನೆ ಏನಾದ್ರೂ ಒಂದು ಸುಳು ಬಿಟ್ಟೇ ಬಿಟ್ಟಿರ್ತಾನೆ. ಇನ್ಸ್ಪೆಕ್ಟರ್, ಕೂಡ್ಲೆ ಆ ಫ್ಲಾಟ್ ನಲ್ಲಿ ಎಲ್ಲರನ್ನೂ ವಿಚಾರಣೆ ಮಾಡಿ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು, ಅವನ್ನ ಹಿಡಿಬಹುದು. ಓಕೆ.
ಮೋಹನ್, ಯಾಕೆ ನನ್ನ ರೆಡಿಯಾಗಿರಕ್ಕೆ ಹೇಳಿದ್ರಿ? ಫಾರಿನ್ ಇಂದ ಐ ಸ್ಪೆಷಲಿಸ್ಟ್ ಡಾಕ್ಟರ್ ರಾಜೇಂದ್ರ ಬಂದಿದ್ದಾರೆ, ನಿನ್ನ ಅಬ್ಸರ್ವೇಷನ್ಗೋಸ್ಕರ 2 ದಿವಸ ಆಸ್ಪತ್ರೆಯಲ್ಲಿ ರಕ್ಕ ಹೇಳಿದ್ದಾರೆ. ಹೋಗೋಣವಾ? ಒಂದ್ ನಿಮಿಷ ಇರಿ, ಸೂಟ್ ಕೇಸ್ ತರ್ತೀನಿ. ನಾನೇ ತರ್ತೀನಿ. ಇಲ್ಲ ಪಾಪು, ನಾನಲ್ಲ. ಅವತ್ತು ನೀನೆ ಅಲ್ವಾ ಆಶಾ ಆಂಟಿ ಮನೆಯಿಂದ ಬಂದಿದ್ದು? ಇರು, ಪೊಲೀಸ್ ಮಾಮಂಗ್ ಹೇಳ್ತೀನಿ. ಪಾಪು, ನನ್ ಮಾತು ಕೇಳು. ಆಶಾ ನಾನ್ ಸಾಯಿಸಲಿಲ್ಲ, ನೀನೇ ಸಾಯಿಸಿರೋದು. ಪಾಪು, ಬೆಂಕಿಯ ಮುಟ್ಟಿದ ಮೇಲೆ ತಪ್ಪದು ಯಾತನೆ, ಮುಳ್ಳು ಚುಚ್ಚಿದ ಮೇಲೆ ತಪ್ಪದು ವೇದನೆ, ಕೊಲೆಯನ್ನು ಮಾಡಿದ ಮೇಲೆ ಮರಣದಂಡನೆ ಮರಣದಂಡನೆ ಮರಣದಂಡನೆ. ಬೆಂಕಿಯ ಮುಟ್ಟಿದ ಮೇಲೆ ತಪ್ಪದು ಯಾತನೆ, ಮುಳ್ಳು ಚುಚ್ಚಿದ ಮೇಲೆ ತಪ್ಪದು ವೇದನೆ, ಕೊಲೆಯನ್ನು ಮಾಡಿದ ಮೇಲೆ ಮರಣದಂಡನೆ ಮರಣದಂಡನೆ ಮರಣದಂಡನೆ. ನಾನು ಕೊಲೆಗಾರ ಅಲ್ಲ, ಐ'ಮ್ ನಾಟ್ ಎ ಮರ್ಡರರ್. ಇಟ್ ವಾಸ್ ಅನ್ ಆಕ್ಸಿಡೆಂಟಲ್ ಮರ್ಡರ್. ಜಾಸ್ತಿ, ಇಟ್ ವಾಸ್ ಅನ್ ಆಕ್ಸಿಡೆಂಟಲ್ ಮರ್ಡರ್. ನೋ ನೋ, ಹಾ
ಅರಿಯದ ಜಾರಿ ಬಿದ್ದರೇನು ನೋವಾಗದೆ, ಅರಿಯದೆ ಹಾವು ಕಚ್ಚಿದರೇನು ವಿಷವೇರದೆ. ಮಾಡಿದ ಪಾಪ ನಿನ್ನನ್ನು ಬಿಡದು, ತಪ್ಪಿಗೆ ಶಿಕ್ಷೆ ಆಗದೆ ಇರದು. ಮರಣದಂಡನೆ ಮರಣದಂಡನೆ ಮರಣದಂಡನೆ, ಬೆಂಕಿಯ ಮುಟ್ಟಿದ ಮೇಲೆ ತಪ್ಪದು ಯಾತನೆ, ಮುಳ್ಳು ಚುಚ್ಚಿದ ಮೇಲೆ ತಪ್ಪದು ವೇದನೆ, ಕೊಲೆಯನ್ನು ಮಾಡಿದ ಮೇಲೆ ಮರಣದಂಡನೆ ಮರಣದಂಡನೆ ಮರಣದಂಡನೆ. ಐ ಸೇ ಇಟ್ಸ್ ಇಂಪಾಸಿಬಲ್, ಇಟ್ಸ್ ಇಂಪಾಸಿಬಲ್. ಐ ಸೇ ಯಾರ ಕೈಗೂ ನಾನು ಸಿಕ್ಕೋದಿಲ್ಲ. ನೋಬಡಿ ಕ್ಯಾನ್ ಡೂ ಎನಿಥಿಂಗ್ ಟು ಮೀ ಆಫ್ಟರ್ ಆಲ್. ಐ ಆಮ್ ಇನ್ನೋಸೆಂಟ್, ಐ ಆಮ್ ಇನ್ನೋಸೆಂಟ್. ಮಡಿಲಲ್ಲಿ ಕೆಂಡ ತುಂಬಿರುವಾಗ ಏನಾಗುವೆ, ಹಿಂದೆಯ ಸಾವು ಬರುತ್ತಿರುವಾಗ ಎಲ್ಲೋಡುವೆ. ಮಡಿಲಲ್ಲಿ ಕೆಂಡ ತುಂಬಿರುವಾಗ ಏನಾಗುವೆ, ಹಿಂದೆಯ ಸಾವು ಬರುತ್ತಿರುವಾಗ ಎಲ್ಲೋಡುವೆ. ನಿನ್ನನ್ನು ಯಾರು ರಕ್ಷಿಸರಿನ್ನು, ನಿನ್ನನ್ನು ಯಾರು ರಕ್ಷಿಸರಿನ್ನು. ಮರಣದಂಡನೆ 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 ಮರಣದಂಡ. You are a culprit. You must be hanged. You are going to be hanged. You are a murderer. You are a culprit. You must be hanged. Go! ಅಲ್ಲಡ ಯಾರು ಗೊತ್ತಾ, ಆವತ್ ರಾತ್ರಿ ನಮ್ ಫ್ರೆಂಡ್ಸ್ಗೆಲ್ಲ ಹೊಡೆದ್ನಲ್ಲ ಅವನೇ ಇವನು. ಸ್ವಲ್ಪ ನೀರ್ ಕೊಡಪ್ಪ. ಕೊಡ್ತೀನಿ. ತಣ್ಣೀರ ಬಿಸ್ನೀರ? ಅವತ್ ನಮ್ ಫ್ರೆಂಡ್ಸ್ ಎಲ್ಲ ಕುಡಿದಿದ್ದಂತ ಅವ್ರಿಗೆ ಹೊಡೆದು ಪೌರುಷ ತೋರಿಸಿದ್ಯಾ? ಏನ್ ಮಗ ನೋವಾಯ್ತಾ? Yeah.
ಡಾಕ್ಟರ್, ಇವಳೇ ರಾಧಾ. ಐನೋ, ಇವನು ಮುಟ್ಬಿತಾನೆ? ಹೌದು ಡಾಕ್ಟರ್, ಇವಳ ಕಣ್ಣೊಂದು ಬಂದ್ಬಿಟ್ರೆ ನಾನ್ ಮಾಡಿದ ತಪ್ಪಿಗೆ ಕ್ಷಮೆ ಸಿಕ್ಕದಾಗತ್ತೆ. ಮೋಹನ್, ನೀವೊಬ್ಬ ಡಾಕ್ಟರ್ ಆಗಿದ್ಕೊಂಡು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತೀರಾ? ಅಬ್ಸರ್ವೇಷನ್ ಮುಗಿಲಿ, ಆಪರೇಷನ್ ಮಾಡಿದ್ರೆ ಕಣ್ಣು ಡೆಫಿನೆಟ್ ಆಗಿ ಬರುತ್ತೆ. ಇವ್ರನ್ನ ವಾರ್ಡ್ ನಂಬರ್ 108 ಅಲ್ಲಿ ಅಡ್ಮಿಟ್ ಮಾಡಿ. ಓಕೆ ಡಾಕ್ಟರ್. ಈಗ ಹೇಗಾಯ್ತು? ನನ್ ಗ್ರಾಚಾರ ಆಗೋಯ್ತು. ಮತ್ತೆ ನಾಳೆ ಬನ್ನಿ. ಓಕೆ ಸಿಸ್ಟರ್. ಇಲ್ಲಿಗೆ ಬಂದೆ.
ಎಸ್ ಇನ್ಸ್ಪೆಕ್ಟರ್, ಬರ ಹೇಳಿದ್ರ. ಬನ್ನಿ ಮಿಸ್ಟರ್ ಮೋಹನ್. ಇಲ್ಲಿಗೆ ಬಂದ ಮನುಷ್ಯನಿಗೆ ನರ್ಸ್ ಮೇಲೆ ನನ್ನ ಜಿದ್ದಿದ್ರೆ ಆಕೆನ ಎಲ್ಲಿ ಬೇಕಾದ್ರೆ ಸಾಯಿಸಬೋದಾಗಿತ್ತು. ಆದ್ರೆ ಈ ವಾರ್ಡ್ಗೆ ಅವ್ನು ಹುಡ್ಕೊಂಡ್ ಬಂದಿದ್ದಾನೆ ಅಂತ ಅಂದ್ರೆ ಅವನು ಬಂದಿರೋದು ನರ್ಸ್ಗೋಸ್ಕರ ಅಲ್ಲ, ರಾಧಾಗೋಸ್ಕರ ಇರ್ಬೇಕು. ಮೋಹನ್, ಮೋಹನ್, ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಡೋಂಟ್ ವರಿ ಸದಾ, ಡೋಂಟ್ ವರಿ. ಡೂ ಒನ್ ಥಿಂಗ್ ಮಿಸ್ಟರ್ ಮೋಹನ್, ರಾಧಾನ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗ್ಬಿಡಿ. ಯು ಆರ್ ರೈಟ್ ಇನ್ಸ್ಪೆಕ್ಟರ್. ರಾಧಾ ಟ್ರೀಟ್ಮೆಂಟ್ಗೆ ಬೇಕಾದ್ರೆ ದಿನ ಇಲ್ಲೇ ಬಂದು ಹೋದ್ರಾಯ್ತು. ನಡಿ ಮನೆಗೆ ಹೋಗೋಣ. ಮೋಹನ್, ರಾಧಾನ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ನಮ್ಮನೆಲ್ಲೇ ಇರ್ತಾಳಲ್ಲ. ದಟ್ಸ್ ಬೆಟರ್. ಸಿ ಯು. ಓಕೆ ಸರ್. ರಾಧಾ ಇರೋ ವಾರ್ಡ್ಗೆ ಆ ಕೊಲೆಗಾರ ಬಂದಿದ್ದಾನೆ ಅಂದ್ರೆ ಅವಳ ಹತ್ರ ಏನೋ ಒಂದು ಸುಳಿವು ಇರಬೇಕು. ಅದನ್ನ ಅವನು ಹುಡ್ಕೋಕ್ ಬಂದಿದ್ದಾನೆ, ಅಕಸ್ಮಾತ್ ಆಗಿ ನರ್ಸ್ ಬಂದಿರ್ಬೋದು. ಅವಳು ತಲೆಗೆ ಹೊಡೆದು ಹೊರಟೋಗಿದ್ದಾನೆ ಸರ್. ಇಷ್ಟು ಮಾತ್ರ ನಿಜ ಸರ್. ಆಶಾನ್ ಕೊಲೆ ಮಾಡಿದ ವ್ಯಕ್ತಿನೇ ಈ ವಾರ್ಡ್ಗೂ ಬಂದಿರೋನು. ಬರೀ ಬಾಯಿ ಮಾತಿನಲ್ಲೇ ನಿರ್ಧಾರ ಮಾಡಿ ಹೇಳೋದು ಸಮಂಜಸವಾದ ಉತ್ತರ ಅಲ್ಲ ಮಿಸ್ಟರ್ ಆಗು. ಐ ಆಮ್ ಸಾರಿ ಸರ್, ಇದು ಬರೀ ಬಾಯಿ ಮಾತಿನ ಹೇಳಿಕೆ ಅಲ್ಲ. ಆಶಾ ಕೊಲೆ ಆದ ಸ್ಥಳದಲ್ಲಿ ಸಿಕ್ಕಿದ ಫಿಂಗರ್ ಪ್ರಿಂಟ್ಸನು ನಮಗೆ ಈ ವಾರ್ಡಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸನು ಎರಡು ಒಂದೇ ಆಗಿದೆ ಸರ್. ಇಷ್ಟು ಮಾತ್ರ ನಿಜ ಸರ್. ಆ ನರ್ಸಿಗೆ ಪ್ರಜ್ಞೆ ಬಂದ್ರೆ ಆ ಕೊಲೆಗಾರ ಯಾರಂತ ಖಂಡಿತ ಗೊತ್ತೇ ಗೊತ್ತಾಗುತ್ತೆ. ನೋಡಿರೋದು, ಆಕೆಗೆ ಪ್ರಜ್ಞೆ ಬರೋವರೆಗೂ ಹುಷಾರಾಗಿ ನೋಡ್ಕೋಬೇಕು. ನರ್ಸಿಂಗ್ ಹೋಮ್ಗೆ ಬಲವಾದ ಪೊಲೀಸ್ ರಕ್ಷಣೆ ಕೊಡಿ. ಎಸ್ ಸರ್. ಆಕೆಗೆ ಕಾನ್ಶಿಯಸ್ ಬರೋ ಹೊತ್ತಿಗೆ ನಾನು ಅಲ್ಲಿಗೆ ಬರ್ತೀನಿ. ಓಕೆ ಸರ್. ಇದೇ ನಮ್ಮನೆ. ಈ ಮನೆಯಲ್ಲಿ ನೀನ್ ಯಾವ ಭಯವೂ ಇಲ್ಲದೆ ಆರಾಮಾಗಿರ್ಬೋದು. ನಿಧಾನವಾಗಿ ಬಾ. ಮೆಟ್ಲಿದೆ. ಹುಷಾರು. ಇದೇ ನಮ್ಮ ಡ್ರಾಯಿಂಗ್ ಹಾಲ್. ಈಗ ಬಾ. ಇದು ಸೋಫಾ. ಈ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ. ಇಷ್ಟು ದೊಡ್ಡ ಮನೆನ ನಮ್ಮ ತಂದೆ ನನಗೋಸ್ಕರ ಬಿಟ್ಟೋದ್ರು. ಈಗ ಈ ಮನೆಗೆ ನೀನೇ ಯಜಮಾನಿ. ಇಷ್ಟು ದೊಡ್ಡ ಮನೆಗಿಂತ ನಿಮ್ಮ ಹೃದಯದಲ್ಲಿ ಸ್ವಲ್ಪ ಜಾಗ ಕೊಟ್ರೆ ಸಾಕು, ಅದರಲ್ಲೇ ಆನಂದವಾಗಿರ್ತೀನಿ. ನನ್ನ ಹೃದಯನ ಯಾವತ್ತೋ ನಿನಗೆ ಕೊಟ್ಬಿಟ್ಟಿದ್ದೀನಿ. ಈಗ ನಾನು ಹೃದಯನ ಇಲ್ದೇ ಇರೋನು. ¶¶
ಸಾರ್ ಇಲ್ವಲ್ಲ ಸಾರು, ಲಾಂಡ್ರಿಗೆ ಹೊರಟಿದ್ದೆ, ಅಷ್ಟೊತ್ತಿಗೆ ನೀವು ಬಂದ್ರಿ. ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಉಳಿನೂ ಇಲ್ಲ, ಇದ್ಕಿದ್ದಂಗೆ ಬಂದ್ರು ಇದ್ಕಿದ್ದಂಗೆ ಹೋದ್ರು. ಈ ಪೊಲೀಸ್ನವ್ರ ವಿಷಯ ಹಿಂಗೆ ಅಂತ ಹೇಳಕ್ ಬರಲ್ಲ. ಕಾಫಿ ವೇಸ್ಟ್ ಆಗೋಯ್ತಲ್ಲ, ಇವ್ರಿಗೆ ಅಂತ ಲೈಟ್ ಆಗಿ ಮಾಡ್ಕೊಂಡ್ ಬಂದಿದ್ದೆ, ನನಗೆ ಅಂತ ಆಗಿದ್ರೆ ಸ್ಟ್ರಾಂಗ್ ಆಗಿ ಅಲ್ಲೇ ಮಾಡ್ಕೋತಾ ಇದ್ದೆ. ಇರ್ಲಿ, ಇದನ್ನೇ ಸ್ಟ್ರಾಂಗ್ ಅಂತ ತಿಳ್ಕೊಂಡು ಲೈಟ್ ಆಗಿ ಕುಡಿದ್ ಬಿಡೋದು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಬನ್ನಿರೋದು? ನಿಮ್ಮ ಮನೆ ಹತ್ರನೇ ಹೋಗಿದ್ದೆ. ಎನಿ ಇಂಪಾರ್ಟೆಂಟ್ ಮ್ಯಾಟರ್? ಎಸ್ ಸರ್. ನೀವು ಹೇಳ್ತಿದ್ದಾಗೆ ಆ ಕೊಲೆಗಾರನ ಬಗ್ಗೆ ಒಂದು ಸಣ್ಣ ಕ್ಲೂ ಗೊತ್ತಾಗಿದೆ. ಅಷ್ಟೇ ಅಲ್ಲ ಸರ್, ಅವನು ಯಾರು ಅಂತಾನು ಗೊತ್ತಾಗಿದೆ. ದೆನ್ ಅರೆಸ್ಟ್ ಹಿಮ್. ಆದ್ರೆ ಒಂದ್ ಕೆಲಸ ಮಾತ್ರ ಬಾಕಿ ಇದೆ ಸರ್. ಅವನ ಫಿಂಗರ್ ಪ್ರಿಂಟ್ಸ್ ನ ಕಲೆಕ್ಟ್ ಮಾಡಿಬಿಟ್ರೆ ಅವನ ಅರೆಸ್ಟ್ ಮಾಡಿ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ. ಮೊದ್ಲು ಆ ಕೆಲಸ ಮಾಡಿ. ಎಷ್ಟೋ ನಿರಪರಾಧಿಗಳನ್ನ ಬಲಿ ತಗೊಂಡಿದ್ದಾನೆ, ಅವನ್ನ ನೇಣಿಗೇರಿಸಿ ಬಿಡಬಾರ್ದು. ಸರಿ ಸರ್, ಆ ಅಪರಾಧಿನ ಸಂಜೆ ಒಳಗೆ ನಿಮ್ಗೆ ತಂದು ಒಪ್ಪಿಸ್ತೀನಿ. ಅವನಿಗೇನ್ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನಿಮಗ್ ಸೇರಿದ್ದು. ಹಲೋ ರಾಜಾ. ಹಲೋ ಅಂಕಲ್, ಬನ್ನಿ. ರಾಜಾ, ಒಂದು ಗ್ಲಾಸ್ ನೀರು ತಂದು ಕೊಡ್ತೀಯಾ? ತಗೊಂಬರ್ತೀನಿ. ನೋಡ್ಕೊಂಬರಕ್ಕಾಗಲ್ಲ? ನೋಡ್ಕೊಂಡೆ ಬಂದೆ, ಗೊತ್ತಾಗ್ಲಿಲ್ಲ. ಒಂದ್ ಗ್ಲಾಸ್ ನೀರು ತಗೊಂಬಾ. ಸರಿ. ಆಮೇಲೆ ಅಂಕಲ್, ಆ ಕೊಲೆಗಾರನ ವಿಷಯ ಏನಾದ್ರೂ ಗೊತ್ತಾಯ್ತಾ? ಅವನು ಬಹಳ ಬುದ್ಧಿವಂತ ರಾಜ, ಹಾಗಂತ ಅವನು ತಿಳ್ಕೊಂಡಿದ್ದಾನೆ. ಆದ್ರೆ ಅವನ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಐ ವಿಲ್ ಡೆಫಿನೆಟ್ಲಿ ಕ್ಯಾಚ್ ಹಿಮ್. ಸಾರು, ನೀರು. ಅಲ್ಲ ಮಾರ್ತಿ, ಯಾವಾಗ ಬಂದ್ರು ಬಲವಂತವಾಗಿ ಕಾಫಿ ಕೊಡ್ತಿದ್ದೆ, ಇವತ್ ನೀರಲ್ಲೇ ಮುಗಿಸ್ಬಿಡ್ತೀಯಾ? ಕಾಫಿ ತಾನೆ, ಅದೆಷ್ಟೊತ್ತಿನ ಕೆಲಸ? ಗ್ಲಾಸ್ ಕಲ್ರೋದನ್ನ ಗ್ಲಾಸ್ಗೆ ಬಗ್ಸ್ಕೊಳ್ಳೋದು, ಗ್ಲಾಸ್ ತಗೊಂಡ್ಬಂದು ಇಲ್ಲಿಡೋದು, ಚಿಟ್ಕೆ ಚಿಟ್ಕೆ ಹೊಡೆಯೋದು ತಂದ್ಬಿಡ್ತೀನಿ. ಮಾರ್ತಿ, ರಾಜು ಒಂದು ಗ್ಲಾಸ್ ಕಾಫಿ ತಗೊಂಬ. ಆಯ್ತು. ರಾಜ, ನನ್ನ ಲೈಫಲ್ಲೇ ಇದೊಂದು ಕೇಸು ಚಾಲೆಂಜ್ ಆಗ್ಬಿಟ್ಟಿದೆ. ಆದರೆ ಆದಷ್ಟು ಬೇಗ ಆ ಕೊಲೆಗಾರನ ಕಂಡಿಡಿದು ನಿಮ್ಮ ತಂದೆ ಮುಂದೆ ನಿಲ್ಲಿಸ್ತೇನೆ. ಸಾರು, ಕಾಫಿ ರೆಡಿ. ಏನ್ ಸಾರು, ನಿನ್ನೆ ಪೇಪರ್ ಅಲ್ಲಿ ಓದ್ದೆ, ಆ ಮಾರ್ವಾಡಿ ಅಂಗಡಿಲಿ ಅಡ ಇಟ್ಟು ಒಡವೆಗಳೆಲ್ಲ ಯಾವನ ಹೊಡ್ಕೊಂಡು ಹೋಗ್ಬಿಟ್ಟಂತಲ್ಲ, ಆ ಕಳ್ಳ ಸಿಕ್ಕನ್ನ? ಕಳ್ಳರು ಪೊಲೀಸ್ನವ್ರ ಕೈಲಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಮಾರ್ತಿ. ಇವತ್ತ ನಾಳೆ ಸಿಗ್ತಾನೆ. ಯಾವ ಸೀಮೆ ಇನ್ಸ್ಪೆಕ್ಟರ್ ಸಾರು, ನೀವು ಸುಮ್ನೆ ಬಾಯ್ನಲ್ಲಿ ಹೇಳ್ತೀರಾ ಅಷ್ಟೇ. ಅದು ಹೋಗ್ಲಿ, ಮೂರ್ ಕೊಲೆ ಮಾಡ್ಬಿಟ್ಟು ರಾಜಾರೋಷವಾಗಿ ಓಡಾಡ್ತಾ ಇದ್ದಾನಲ್ಲ, ಅವನ್ನೇನಾದ್ರು ಹಿಡಿದ್ರ ನೀವು? ಇಲ್ವಲ್ಲ. ಏನೇ ಬೋರಿ ತಾರಾಟ ಅಂದ್ರೆ ಶಾನ್ಬೋಗರ್ ಮನೆ ದೇವ್ರ ಊಟ ಅಂದಂಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಹುಡುಕಿದ್ದು ಹುಡುಕಿದ್ದೆ, ಹುಡುಕಿದ್ದು ಹುಡುಕಿದ್ದೆ. ಅವನು ಕೂದ್ಲು ಎಳೆ ಸಹ ಹುಡ್ಕೋಕಾಗ್ಲಿಲ್ಲ ನಿಮ್ ಕೈನಲ್ಲಿ. ಅವನ್ ಆಗ್ಲೇ ಕಂಡಿಡ್ದಾಯ್ತು ಮಾರ್ತಿ. ಯಾಕೆ ಸುಮ್ನೆ ಬಂಡಲ್ ಬಿಡ್ತೀರಾ ಸಾರು? ಅವನ್ ಯಾರು ಅಂತ ಗೊತ್ತಾ? ಗೊತ್ತಿದ್ರೆ ನಾನೇ ಹಿಡಿದು ಅಪ್ಪ ಅವ್ರು ಒಪ್ಸ್ಬಿಡ್ತಿದ್ನಲ್ಲ ಸಾರು. ಈಗ ನಾನು ಬಂದಿರೋದು ಅದಕ್ಕೇನೆ. ಆ ಕೊಲೆಗಾರ ಈ ಮನ್ಲೇ ಇದ್ದಾನೆ. ಹೌದಾ? ಹಾ, ನನ್ ಕಮಿಷನ್ ಅಲ್ಲಿ ಮನ್ಲೇ ಇದ್ದೀನಿ. ನನ್ ಯಾರು ಅನುಮಾನಿಸಲ್ಲ ಅಂತ ನಮ್ಮಿಂದಲೇ ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಕೊಲೆನು ಮಾಡ್ಕೊಂಡು ಬರ್ತಾ ಇದ್ದಾನೆ.
ಯಾರು ಮಿಸ್ಟರ್ ಮಾತಿರಾವ್? ಆ ಕೊಲೆಗಾರ ಯಾರು ಗೊತ್ತಾ? ಯಾರು? ನೀನೆ. ಅಂಕಲ್, ಇವನ್ ಕೊಲೆ ಮಾಡಿದಾನ? ಹೌದು ರಾಜ. ಈ ಕತ್ತೆ ಬಡವಂದ ಎಲ್ಲ ಕೆಲಸ ಪೆತ್ತರ ಮನೇಲಿ ಇತ್ಕೊಂಡು ಎಲ್ಲ ಕೊಲೆ ಮಾಡ್ಕೊಂಬಂದಿಯಾನೆ. ನಾನು ಇಲ್ಲಿಗೆ ಬಂದಿರೋದೆ ಇವನ್ ಅರೆಸ್ಟ್ ಮಾಡೋದಕ್ಕೆ. ದೇವ್ರಾಣೆಗೂ ನನಗೇನು ಗೊತ್ತಿಲ್ಲ ಸಾರು. ಹಾಗಂತ ಕೋರ್ಟಲ್ ಬಂದು ಹೇಳು ಸಾರು. ಒಂದ್ ಜಿರ್ಲೆ ಯಾಕೆ ಒಂದ್ ನೊಣ ಕೂಡ ಇಲ್ಲಿವರೆಗೂ ನಾನು ಸಾಯಿಸಿಲ್ಲ ಸಾರು. ನನ್ ನಂಬಿ ಸಾರು. ಎಲ್ಲ ಕೊಲೆ ಮಾಡಿರೋದು ನೀನೆ ಸಾರು. ಸತ್ತೋರ್ ನಮ್ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸಾರು. ನನಗೇನು ಗೊತ್ತಿಲ್ಲ ಸಾರು. ಹಾಗಂತ ಬರ್ಕೊಡು ರಾಜಾ. ಹೋಗೊಂದ್ ಪೇಪರ್ ತಗೊಂಬಾ ಸಾರು. ನಿಮಗೆ ಕೈ ಮುಗಿತೀನಿ ಸಾರು. ಬೇಕಾದ್ರೆ ಕಾಲಿಗೆ ಬಿಡ್ತೀನಿ ಸಾರು. ಏನೋ ಹಗುರವಾಗಿ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಸಾರು. ಇನ್ಮೇಲೆ ಖಂಡಿತ ಪೊಲೀಸ್ ಇನ್ಸ್ಪೆಕ್ಟರ್ನ, ಯಾಕೆ ಪೊಲೀಸ್ನವ್ರನ್ನೇ ನೋಡಲ್ಲ, ಮಾತಾಡ್ಸೋಲ್ಲ ಸಾರು. ಇನ್ಮೇಲೆ ಕಾಕಿ ಬಟ್ಟೆ ಕಂಡ್ರೆ ಕಣ್ಣು ಮುಚ್ಕೊಂಡ್ಬಿಡ್ತೀನಿ ಸಾರು. ನನ್ ನಂಬಿ ಸಾರು. ಮಿಸ್ಟರ್ ಮಾರ್ತಿರಾವ್, ನಾನು ಇಲ್ಲಿ ತನಕ ಆಡಿದ ನಾಟಕ ನಿನ್ನೆ ಎದುರಿಸೋಕಷ್ಟೇ. ಅಂದ್ರೆ ಸಾರು, ನಾನ್ ಕೊಲೆ ಮಾಡ್ಲಿಲ್ವಾ? ಹಾ ಹಾ. ಅಪ್ಪ, ಬದುಕ್ತು ಬಡ್ಜೀವ. ರಾಜಾ, ಐ ಆಮ್ ಸಾರಿ, ಇಟ್ ವಾಸ್ ಎ ಜೋಕ್. ಎಕ್ಸ್ಕ್ಯೂಸ್ ಮೀ ಅಂಕಲ್. ಹಲೋ, ರಾಜಾ ಹಿಯರ್. ಯಾರು ಡ್ಯಾಡಿನಾ? ಇಲ್ಲ, ಆಫೀಸ್ನಲ್ಲಿರ್ಬೋದು. ಸರ್, ಇದು ನೋಡಿ, ನೀವು ಕಲೆಕ್ಟ್ ಮಾಡಿರೋ ಫಿಂಗರ್ ಪ್ರಿಂಟ್ಸ್ ಅಲ್ಲ, ಒಬ್ಬಂದೆ. ರಘು, ಹೋದ ಕೆಲಸ ಏನಾಯ್ತು? ಫಿಂಗರ್ ಪ್ರಿಂಟ್ಸ್ ತಗೊಂಡ್ರ? ಎಲ್ಲ ಕೊಲೆ ಮಾಡಿದವನು ಒಬ್ಬನೇ ತಾನೆ? ಹೌದು ಸರ್, ಎಲ್ಲ ಕೊಲೆ ಮಾಡಿರೋದು ಒಬ್ಬನೇ. ಮತ್ತೆ ಅವನ್ನ ಯಾಕೆ ಅರೆಸ್ಟ್ ಮಾಡ್ತೀ ಬಂದ್ರಿ? ನಾನು ಇನ್ನೂ ಅರೆಸ್ಟ್ ವಾರಂಟ್ ತಗೊಂಡಿಲ್ಲ. ವಾಟ್ ಆರ್ ಯು ಟಾಕಿಂಗ್ ಮಿಸ್ಟರ್ ರಘು? ಅಂತ ಅಪಾಯದ ವ್ಯಕ್ತಿನ ಹಿಡಿಯೋದಕ್ಕೆ ಮೀನಾ ಮೇಷ ಯಾತಕ್ಕೆ? ನಾನೇ ಹೇಳಿದ ಮೇಲೆ ಅರೆಸ್ಟ್ ವಾರಂಟ್ ಯಾತಕ್ಕೆ ಬೇಕು ಸರ್? ಅಪರಾಧಿ ಯಾರು ಅಂತ ಗೊತ್ತಾಗಿದ್ದಿದ್ರೆ ನೀವೀಗ ಮಾತಾಡ್ತಿಲ್ಲ ಅನ್ಸುತ್ತೆ. ಮಿಸ್ಟರ್ ರಘು, ಯಾರೇ ಆದ್ರೂ ಸರಿ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಸರ್. ಅಪರಾಧಿ ಬೇರೆ ಯಾರು ಅಲ್ಲ, ನಿಮ್ ಮಗ ರಾಜಾ ಸರ್. ನಾನು ನನ್ನ ಮಗನ್ನ ಕೊಲೆ ಮಾಡುವಂತ ಕೆಟ್ಟ ಮನುಷ್ಯನಾಗೋ ಹಾಗೆ ನಾನು ಬೆಳೆಸಲಿಲ್ಲ ರೀ. ತಾಯಿಲ್ಲ ಅನ್ನೋ ಕೊರತೆನೇ ಮರೆಸಿ ಕೈ ತುತ್ತಾಕ್ ಬೆಳೆಸ್ತಿ. ಅಂತ ಹಸುಗುಸಿನ ಮೇಲೆ ಇಂಥ ಅಪವಾದ ಹೊರಿಸೋದಿಕ್ಕೆ ನಿಮ್ ಮನ್ಸಾದ್ರೂ ಹೇಗೆ ಬಂತು? ಪ್ಲೀಸ್, ತಮಾಷೆಗಾದ್ರೂ ಇಂಥ ಮಾತಾಡಬೇಡಿ. ಈ ತಮಾಷೆನೆ ಆಗಿದ್ದಿದ್ರೆ ನಿಮಗಿಂತ ಹೆಚ್ಚು ಸಂತೋಷ ಪಡ್ತಾ ಇದ್ದೆ. ನಿಮ್ ಕರಳು ಕುಯ್ಯುವಂತ ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ಸರ್? ನಾನು ಕಾನೂನು ಪಾಲಿಸೋ ಪೊಲೀಸ್ನವನಾದ್ರೂ ಕರುಣೆ ಮರೆಯುವಂತ ಕಟಕನಲ್ಲ. ಆದ್ರೆ ಏನ್ ಮಾಡ್ಲಿ, ಫಿಂಗರ್ ಪ್ರಿಂಟ್ಸ್ ರಿಪೋರ್ಟನ್ನು ವಾರ್ಡ್ ಅಲ್ಲಿ ನಮಗೆ ಸಿಕ್ಕಿರೋ ಬಟನನ್ನು ರಾಜಾನೇ ಕೊಲೆಗಾರ ಅಂತ ತೀರ್ಮಾನ ಮಾಡಿಬಿಟ್ಟಿದೆ. ರಘು, ಫಿಂಗರ್ ಪ್ರಿಂಟ್ಸ್ ನಲ್ಲಿ ಏನಾದರೂ ತಪ್ಪಾಗಿರ್ಬೋದು, ಇಲ್ಲ ಯಾವುದೋ ಬಟನ್ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು. ಪ್ಲೀಸ್, ದಯವಿಟ್ಟು ನನಗೋಸ್ಕರ ಇನ್ನೊಂದ್ಸಲ ಪರೀಕ್ಷೆ ಮಾಡಿ ನೋಡಿ. ಐ ಆಮ್ ಸಾರಿ ಸರ್, ನಾನೇ ಖುದ್ದಾಗಿ ಎಲ್ಲ ಪರೀಕ್ಷೆ ಮಾಡಿದ್ದೀನಿ. ಹೀಗೇಳಿ ಸರ್, ಕರ್ತವ್ಯ ಮಾಡುವಂತೀರಾ ಇಲ್ಲ ಕರುಣೆ ತೋರಿಸುವಂತೀರಾ? ಅರೆಸ್ಟೇ.
ರಾಜೇಂದ್ರ ಹೇಳಿದ್ರು ಮುಂದಿನ ವಾರ ನಿನ್ ಕಣ್ಣು ಆಪರೇಷನ್ ಮಾಡ್ತಾರಂತೆ. ಹೌದಾ? ನನಗೆ ಕಣ್ಣನ್ ಬಂದ್ಬಿಟ್ರೆ ಬಂದ್ಬಿಟ್ರೆ ನನಗೆ ಪುನರ್ಜನ್ಮ ಕೊಟ್ಟ ಈ ನನ್ನ ದೇವ್ರನ್ನ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಮದುವೆ ಆಗೋ ಆಸೆ ಇಲ್ವಾ? ಯಾಕಿಲ್ಲ, ಅದು ಇದೆ. ಮುಂದಿನ ತಿಂಗಳು ಅದು ನಡೆಯುತ್ತೆ. ಹೌದಾ? ಓಹೋ, ಮದುವೆ ಅಂದ ತಕ್ಷಣ ನಾಚಿಕೆನಾ? ರಾಧಾ, ನೀನ್ ಎಷ್ಟೋ ದಿವಸದಿಂದ ಕತ್ಲಲ್ಲೇ ಇದೀಯ. ನಮ್ಮ ಮದುವೆ ಆದ ತಕ್ಷಣ ನಿನ್ನ ಹನಿಮೂನ್ ಕರ್ಕೊಂಡು ಹೋಗ್ತೀನಿ. ನಿನ್ ಏನೇನ್ ಆಸೆ ಇದೆಯೋ ಅದನ್ನೆಲ್ಲ. ಒಂದ್ ನಿಮಿಷ. ಹಲೋ, ಡಾಕ್ಟರ್ ಮೋಹನ್ ಯಾ? ಡಾಕ್ಟರ್ ಮೋಹನ್, ಒಂದ್ ಎಮರ್ಜೆನ್ಸಿ ಕೇಸ್ ಇದೆ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬನ್ನಿ. ಹಾ, ಯಾರ್ದು ಫೋನು? ಆಸ್ಪತ್ರೆಯಿಂದ, ಯಾವ್ದೋ ಎಮರ್ಜೆನ್ಸಿ ಕೇಸ್ ಅಂತೆ, ಬೇಗ ಬಂದ್ಬಿಡ್ತೀನಿ, ಹುಷಾರಾಗಿರು. ನಾನು ಇನ್ಸ್ಪೆಕ್ಟರ್ ರಘು ಮಾತಾಡ್ತಾ ಇರೋದು. ಡಾಕ್ಟರ್ ಮೋಹನ್ ಇದ್ದಾರಾ? ಇಲ್ಲ, ಯಾವ್ದೋ ಎಮರ್ಜೆನ್ಸಿ ಕೇಸ್ ಇದೆ ಅಂತ ಆಸ್ಪತ್ರೆಯಿಂದ ಫೋನ್ ಬಂದಿತ್ತು, ಹೋಗಿದ್ದಾರೆ. ನೋಡಿ ರಾಧಾ ಅವರೇ, ಕೊಲೆಗಾರ ಯಾರು ಅಂತ ಗೊತ್ತಾಗಿದೆ. ನಿಮ್ ಸಿಸ್ಟರ್ ನ ಕೊಲೆ ಮಾಡ್ದವನೆ ಅವತ್ತು ನಿಮ್ ವಾರ್ಡ್ ಬಂದು ನರ್ಸ್ ಕೊಡದು. ಅದವನು ಇಷ್ಟೆಲ್ಲ ಕೊಲೆ ಮಾಡಿದವನು ಪೊಲೀಸ್ ಕಮಿಷನರ್ ಮಗ ರಾಜ ಅಂತ. ಅವ್ನು ನಿಮ್ಮನೆ ಬಂದ್ರು ಬರ್ಬೋದು, ಯಾವ್ದು ಹುಷಾರಾಗಿದೆ. ಯಾರು? ಆ ಬ್ರೇಸ್ಲೆಟ್ ಕೊಡು. ಯಾರು ನೀನು? ನಾನು ಯಾರಾದ್ರೂ ಆಗಿರ್ಲಿ, ಆ ಬ್ರೇಸ್ಲೆಟ್ ಕೊಟ್ಬಿಡು. ಅಲ್ಲ, ನಂದು. ರಾಜಾ ಅಂದ್ರೆ ನಮ್ಮ ಅಕ್ಕನಿಗೊಂದು ಪಾಪಿ. ಅದು ಮುಗ್ದು ಹೋದ್ ಕತೆ ನೋಡು. ನಾನು ಅಪರಾಧಿ ಅನ್ನೋದಕ್ಕೆ ಆ ಬ್ರೇಸ್ಲೆಟ್ ಒಂದೇ ಸಾಕ್ಷಿ. ಅದನ್ನ ಕೊಟ್ಬಿಡು, ನಾ ಹೊರಟೋಗ್ತೀನಿ. ನಮ್ಮ ಅಕ್ಕನಿಗೊಂದು ನಿನ್ನ ಮೇಡಕ್ಕೆ ಕಳ್ಸಿ ಕುಳಿದ್ರೆ ಈ ಸಾಕ್ಷಿನ ನಾನು ಕೊಡಲ್ಲ. ಕೊಡಲ್ಲ ಅಂದ್ರೆ ಇನ್ನೊಂದು ಕೊಲೆ ಆಗ್ಬೇಕಾತೆ. ಪ್ಲೀಸ್, ಮತ್ತೆ ನಾನು ತಪ್ಪು ಮಾಡೋ ಹಾಗೆ ಮಾಡ್ಬೇಡ, ಕೊಟ್ಬಿಡು. ನನ್ ಪ್ರಾಣ ಹೋದ್ರು ಕೊಡಲ್ಲ. ಕೊಡೋವರೆಗೂ ನಾನ್ ಬಿಡೋದಿಲ್ಲ.
ಮಾಡಿಬಿಟ್ಟೆ ನಿನ್ನ ನಾನೇ ನನ್ನ ಕೈಯಾರ ಕೊಲ್ಲುವಂತ ಕಟಕನ್ ಮಾಡಿಬಿಟ್ಟಲ್ಲ. ನಿನ್ನ ಬಗ್ಗೆ ನಾನು ಇಟ್ಕೊಂಡಿದ್ದ ಕಲ್ಪನೆನೆಲ್ಲ ಕನಸು ಮಾಡಿಬಿಟ್ಟಿಯಲ್ಲೋ.
ಅವಳನ್ನ ತುಂಬಾ ಪ್ರೀತಿಸ್ತಿದ್ದೆ. ಆದ್ರೆ ಅವಳು ನಿಮ್ ಬಗ್ಗೆ ಕೇವಲವಾಗಿ ಮಾತಾಡ್ಬಿಟ್ಲು, ಸಿಟ್ನಲ್ಲಿ ಹೊಡೆದೆ, ಸತ್ತೆ ಹೋದ್ಲು. ನೋಡಿ ಕಮಿಷನರ್ ಮಗ, ಕೊಲೆಗಾರ ಅಂದ್ರೆ ನೀನಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಉದ್ದಕ್ಕೂ ತಪ್ಪು ಮಾಡ್ತಾನೆ ಬಂದೆ. ನಾನು ಬೇಕು ಅಂತ ಮಾಡಲಿಲ್ಲ ಡ್ಯಾಡಿ. ಪರಿಸ್ಥಿತಿ ಡ್ಯಾಡಿ, ನನ್ನ ಕ್ಷಮಿಸ್ಬಿಡ್ತೀಯ ಡ್ಯಾಡಿ? ಹೇಳ್ ಡ್ಯಾಡಿ, ನನ್ನ ತಪ್ಪು ಮಾಡುವುದು ಮನುಷ್ಯನ ಸಹಜಗುಣ. ಆದರೆ ಮಾಡಿದ ತಪ್ಪನ್ನು ಮುಚ್ಚಿಡಲು ಮತ್ತೆ ಮತ್ತೆ ತಪ್ಪು ಮಾಡಿದಾಗ ಅಂಥವನ ಜೀವನದ ಅಂತ್ಯ ಎಷ್ಟು ಭಯಂಕರ ಎನ್ನುವುದಕ್ಕೆ ಈ ಅಮಾಯಕ ರಾಜನೇ ಉದಾಹರಣೆ. For more updates, like, comment, subscribe to our channel.